ಗೃಹಭಂಗ ಮುಂದುವರಿದ ಭಾಗ ಪುಟ ಸಂಖ್ಯೆ 283. ಪಾರ್ವತಿಯ ಹೆಣವನ್ನು ತೆಗೆದುಕೊಂಡು ಹೋದ ಮೇಲೆ ಮನೆಯಲ್ಲಿ ನಂಜಮ್ಮನೊಡನೆ ಅಯ್ಯನವರೊಬ್ಬರೇ ಉಳಿದರು. ಮೇಷ್ಟರ ಮನೆಯ ಸಾಮಾನೆಲ್ಲ ಊರ ಹೊರಗಿನ ಶೆಡ್ಡಿನಲ್ಲಿತ್ತು. ಇನ್ನಷ್ಟು ಸಾಮಾನು ಮನೆಯಲ್ಲಿತ್ತು. ಅದನ್ನು ನೋಡಿ ಬರುವುದಾಗಿ ಹೇಳಿ ಮೇಷ್ಟರ ಹೆಂಡತಿ ಹೋದರು. ಕುರುಬರಹಳ್ಳಿಗೆ ಹೋಗಿದ್ದ ಅವರ ಮಗ ಅವರು ಹೋದ 5 ನಿಮಿಷಕ್ಕೆ ಹಿಂದಿರುಗಿ ಬಂದು, ನಾಳೆ ಬೆಳಗ್ಗೆ ಎಲ್ಡಾಳುದ್ದ ಹೊತ್ತಿಗೆ 2 ಗಾಡಿ ಸ್ವಾಗೆ ತಗೊಂಡು ಇಬ್ಬರು ಬರ್ತಾರಂತೆ. ಅಮ್ಮನ ಗುಡಿ ಹತ್ರ ಕಾಯ್ಕೊಂಡಿದ್ದು ಎಲ್ಲಿ ಗುಡ್ಲು ಹಾಕಬೇಕು ಅಂತ ಅವರಿಗೆ ತೋರಿಸ್ಬೇಕಂತೆ ಎಂದು ಹೇಳಿ ಹೊರಟು ಹೋದ. ರಾಮಣ್ಣನ ಶ್ವಾಸ ಕ್ಷೀಣಗತಿಯಲ್ಲಿ ನಡೆಯುತ್ತಿತ್ತು. ಇನ್ನೊಂದ್ಸಲಿ ಔಷಧಿ ಹಾಕಿದೆಯೇನವ್ವ ಅಯ್ಯನವರು ಕೇಳಿದರು. ಪಾರ್ವತಿ ಸತ್ತ ಸ್ವಲ್ಪ ಹೊತ್ತಿಗೆ 2 ಒಳಲೆ ಕುಡಿಸಿದ್ದರು. ನಂಜಮ್ಮ ಮತ್ತೆ ಒಳಲೆಯನ್ನು ಕೈಗೆ ತೆಗೆದುಕೊಂಡು ಔಷಧಿ ಬಗ್ಗಿಸಿ ಕುಡಿಸಲು ಹೋದಳು. ಅವನು ಬಾಯಿ ಬಿಡಲಿಲ್ಲ. ಬಲವಂತ ಮಾಡಿ ಅವುಡು ಬಿಡಿಸಿ ಒಳಲೆಯ ಮೂತಿಯನ್ನು ಒಳಗೆ ನೂಕಿ ಔಷಧಿ ಬಗ್ಗಿಸಿದರೆ ಅದು ಒಳಗೆ ಹೋಗಲಿಲ್ಲ. ಅಯ್ಯನವರೇ, ಅವನ ಔಷಧಿ ಕುಡಿಯಿಲ್ಲ ಅಂತಾನೆ, ಅವಳೆಂದಳು. ಜ್ವರ ಇಳಿತಿರೋ ಹಾಗಿದೆ ನೋಡಿ. ಅವರ ಹತ್ತಿರ ಬಂದು ಮೊದಲು ಹಣೆ ಮುಟ್ಟಿ ನೋಡಿದರು. ಜ್ವರ ಇಳಿಯುತ್ತಿತ್ತು. ಪ್ಲೇಗೋ ಆದವರಿಗೆ ಶಾಖ ಇಳಿಯುವುದು ಏರುವುದು ಸಾಮಾನ್ಯ ಸಂಗತಿ. ಆದರೆ ಈಗ ಅದು ಪೂರಾ ಇಳಿದಂತೆ ಕಾಣುತ್ತಿತ್ತು. ಜ್ವರ ಪೂರ್ತಿ ಬಿಟ್ಟು ಹೋಗುವುದು ರೋಗ ವಾಸಿಯಾಗುವ ಚಿಹ್ನೆಯೇ ಇರಬಹುದು. ಅವ್ವ, ಮನ್ಲೆ ಇಬ್ಬರಿಗೆ ಬಡಿದಿತ್ತು, ಒಂದು ಬಲಿಯಾಯಿತು, ರಾಮಣ್ಣ ಉಳ್ಕೊಳ್ಳೋ ಹಂಗೆ ಕಾಣ್ತದೆ, ಜ್ವರ ಇಳಿತೈತೆ ಎಂದು ಅವರು ಹೇಳಿದುದನ್ನು ಕೇಳಿದ ನಂಜಮ್ಮನಿಗೆ ಸತ್ತ ಪಾರ್ವತಿ ಬದುಕಿ ಬಂದಷ್ಟು ಸಮಾಧಾನವಾಗಿ, ಅಷ್ಟಾದರೂ ಆದರೆ ಕಾಳಮ್ಮನಿಗೆ ಹೊಸ ಸೀರೆ ಉಡಿಸಿ ಮೆರವಣಿಗೆ ಮಾಡಿಸ್ತೀನಿ ಎಂದಳು. ರೋಗಿಯ ಮೈಶಾಖ ನಿಮಿಷ ನಿಮಿಷಕ್ಕೆ ಇಳಿಯುತ್ತಿತ್ತು. ಸುಮಾರು 5 ನಿಮಿಷ ಅಯ್ಯನವರಿಗೆ ಸಹ ಇದು ಒಳ್ಳೆಯ ಸೂಚನೆ ಎಂದೇ ತೋರುತ್ತಿತ್ತು. ನಂತರ ಅನುಮಾನ ಬಂದ ಅವರು ಹೊದಿಕೆಯೊಳಕ್ಕೆ ಕೈ ಹಾಕಿ ಅವನ ಕಾಲುಗಳನ್ನು ಮುಟ್ಟಿ ನೋಡಿದರೆ ತಣ್ಣಗಾಗುತ್ತಿದ್ದುವು. ಒಂದಿಟ್ಟು ಬೂದಿ ಬೇಕು, ಎಲ್ಲೈತೆ? ಅವರು ಕೇಳಿದರು. ಅಡಿಗೆ ಮನೆ ಒಲೆಯಲ್ಲಿ. ಅವರೇ ಎದ್ದು ಓಡಿ ಹೋಗಿ ಒಂದು ಹಿಡಿ ಬೂದಿ ತಂದು ರಾಮಣ್ಣನ 2 ಕಾಲಿಗೂ ಹಾಕಿ ತಿಕ್ಕಲು ಶುರು ಮಾಡಿದರು. 5 ನಿಮಿಷ ತಿಕ್ಕಿದರೂ ಮತ್ತೆ ಶಾಖ ಏರಲಿಲ್ಲ. ಕಾರಣವನ್ನು ಅವರು ಬಾಯಿ ಬಿಟ್ಟು ಹೇಳಲಿಲ್ಲ. ಹೊದಿಕೆ ಸರಿಸಿ ನೋಡಿದರೆ ತೊಡೆ ಕಂಕುಳುಗಳ ಗೆಡ್ಡೆಗಳೆಲ್ಲ ಬಾತುಕೊಂಡೇ ಇದ್ದುವು, ಯಾವುದೂ ಒಡೆದಿರಲಿಲ್ಲ. ಮತ್ತೆ ಹೊದಿಕೆ ಹೊದಿಸಿ ಬಲಗೈ ನಾಡಿ ಹಿಡಿದು ನೋಡಿದರು. ತುಂಬಾ ಕ್ಷೀಣವಾಗಿ ಸಿಕ್ಕಿಯೂ ಸಿಕ್ಕದಂತೆ ನಡೆಯುತ್ತಿತ್ತು. ಅವನಿಗೂ ಕಾಶಿಗಂಗೆ ಕುಡಿಸಬೇಕು. ಅದನ್ನು ಬಾಯಿ ಬಿಟ್ಟು ಈ ತಾಯಿಗೆ ಹೇಳುವ ಗಟ್ಟಿತನ ಅವರಿಗಿರಲಿಲ್ಲ. ಆದರೆ ತಿಳಿದು ತಿಳಿದು ಹಾಗೆಯೇ ಬಿಟ್ಟರೆ ಹುಡುಗ ಬಾಯಿಗೆ ನೀರಿಲ್ಲದೆ ಸಾಯುತ್ತಾನೆ. ಪ್ರಾಣವೇ ಹೋಗುವಾಗ ಬಾಯಿಗೆ ನೀರು ಬಿಟ್ಟರೆ ಏನು, ಬಿಡದಿದ್ದರೆ ಏನು, ಅದೆಲ್ಲ ನಮ್ಮ ಭ್ರಮೆಯಲ್ಲವೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿದರೂ ನನ್ನ ಮಗುವಿನ ಬಾಯಿಗೆ ನಾನು ನೀರು ಬಿಡಲಿಲ್ಲ ಎಂದು ಅನಂತರ ತಾಯಿಯೇ ಗೋಳಿಡುವ ಪ್ರಸಂಗ ಬೇಡವೆಂದು ಯೋಚಿಸಿದ ಅವರು ಹತ್ತಿರದಲ್ಲಿಯೇ ಇದ್ದ ಕಾಶಿಯ ತಾಳಿ ಕೈಗೆ ತೆಗೆದುಕೊಂಡು ಒಳಲೆಯ ಔಷಧಿ ಚೆಲ್ಲಿ ಒರೆಸಿ ಗಂಗೆಯನ್ನು ತುಂಬಿದರು. ಅದನ್ನು ಅವಳ ಕೈಗೆ ಕೊಟ್ಟು ತಾವು ಹುಡುಗನ ತುಟಿ ಬಿಡಿಸಿ ಅವ್ವ ಇದ ಒಳಗೆ ಬಿಡು ಎಂದಾಗ ಅವಳಿಗೆ ಅರ್ಥವಾಯಿತು. ರಾಮಣ್ಣನು ಹೋಗ್ತಾನೆಯೇ ಐನೋರೆ? ಅವಳು ಕೇಳುತ್ತಿರುವಾಗಲೇ ಈಗ ಅಳ್ಬ್ಯಾಡದು, ನಾನು ಹೇಳ್ದಂಗೆ ಕೇಳು ಎಂದು ಹೆಸರಿಗೆ ಒಳಲೆಯನ್ನು ಅವಳ ಕೈಯಿಂದ ಮುಟ್ಟಿಸಿ ತಾವೇ ಗಂಗೆಯನ್ನು ಬಿಟ್ಟರು. ಅದರಲ್ಲಿ ಎಷ್ಟು ಭಾಗ ಒಳಗೆ ಹೋಯಿತೋ ಎಷ್ಟು ಹೊರಗೆ ಬಂದಿತೋ ತಿಳಿಯಲಿಲ್ಲ. ಎಡಗೈಯನ್ನು ಮೂಗಿನ ಹತ್ತಿರ ಹಿಡಿದು ಬಲಗೈಯಿಂದ ನಾಡಿ ಹಿಡಿದು ಅಯ್ಯನವರು ರೋಗಿಯ ಮುಖವನ್ನೇ ನೋಡುತ್ತಾ ಕುಳಿತರು. ನಂಜಮ್ಮ ದೆವ್ವ ಬಿಡಿದವಳಂತೆ ತನ್ನ 2ನೆಯ ಕಂದನ ಮುಖದ ಮೇಲೆ ದೃಷ್ಟಿಯನ್ನು ನಾಟಿಸಿ ಕುಳಿತಿದ್ದಳು. ಇಬ್ಬರು ಎಷ್ಟೇ ಎಚ್ಚರದಿಂದ ನೋಡುತ್ತಿದ್ದರು ಪ್ರಾಣವಾಯು ಯಾವಾಗ ಕೊನೆಯ ಸಲ ಹೊರಬಂದಿತ್ತೆಂಬುದು ಯಾರಿಗೂ ತಿಳಿಯಲಿಲ್ಲ. ಅಯ್ಯನವರ ಬೆರಳ ಸ್ಪರ್ಶದಿಂದ ಆಳ ಆಳ ಆಳಕ್ಕೆ ಇಳಿದು ಮರೆಯಾಗುತ್ತಿದ್ದ ನಾಡಿಯೂ ಸಹ ಮತ್ತೆ ಮೇಲೆ ಬಾರದ ಪಾತಾಳಕ್ಕೆ ಇಳಿದು ಹೋಯಿತು. ಈಗ ಅಯ್ಯನವರು ಮಾತನಾಡಲೇಬೇಕು. ಇದ್ದ ಸಂಗತಿಯನ್ನು ಹೇಳಿ ಹೆಣದ ಕೈಕಾಲು ಮಡಿಸಬೇಕು. ಹೆಚ್ಚು ಹೊತ್ತಾದರೆ ಕೈಕಾಲು ಕೊರಡಾಗಿ ಮಡಿಸಲು ಆಗುವುದಿಲ್ಲ. ಆದರೆ ಹೇಗೆ ಮಾತನಾಡುವುದು? ಅವಳಿಗೆ ವಿಷಯ ಅರ್ಥವಾಗದೇ ಇಲ್ಲ. ಆದರೆ ಪ್ರಜ್ಞೆಗೆ ತಿಳಿದ ಅರ್ಥವು ಇನ್ನೂ ಆಳಕ್ಕೆ ಇಳಿಯುವುದು ಆಗುತ್ತಿರಲಿಲ್ಲ. ಪಾರ್ವತಿ ಸತ್ತಾಗ ಮಾಡಿದಂತೆ ಈಗ ಅವಳು ಅಳುತ್ತಿರಲಿಲ್ಲ. ರಾಮಣ್ಣನ ಎದೆಯ ಮೇಲೆ ತನ್ನ ಮುಖವಿಡಲಿಲ್ಲ. ಅವನ ಕೈಯನ್ನೂ ಹಿಡಿದುಕೊಳ್ಳಲಿಲ್ಲ. ತಲೆ ಮಾತ್ರ ಅವಳ ತೊಡೆಯ ಮೇಲೆಯೇ ಇತ್ತು. ಇಷ್ಟು ಹೊತ್ತಿಗೆ ಪಾರ್ವತಿಯ ದಹನ ಸಂಸ್ಕಾರ ನಡೆದು ಅವರು ಹಿಂದಕ್ಕೆ ಹೊರಟಿರಬಹುದು. ಈಗಲೇ ಅವರಿಗೆ ಸಮಾಚಾರ ತಿಳಿಸಬೇಕು, ಮತ್ತೆ ಸೌದೆ ಹೊಂದಿಸಿ ಕಳಿಸಬೇಕು. ಆಗಲೇ ರಾತ್ರಿಯಾಗಿದೆ. ಈ ಹೊತ್ತಿನಲ್ಲಿ ಹೆಣ ಹೊತ್ತು ಒಯ್ದು ಸುಡುತ್ತಾರೆಯೋ ಅಥವಾ ಬೆಳಗಿನ ತನಕ ಕಾಯುತ್ತಾರೆಯೋ, ಹೇಗಾದರೂ ಸರಿ ಕೈಕಾಲನ್ನಂತೂ ಮಡಿಸಲೇಬೇಕು. ಅವರೆಂದರು, ಅವ್ವ ಪ್ರಾಣ ಶಿವನ ಪಾದ ಸೇರಿದ ಮೇಲೆ ಗೂಡಿನಲ್ಲೇನೈತೆ, ಕೈಕಾಲು ಮಡಿಸ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ ಐನೋರೆ ಎಂದು ಹೇಳಿದ ತಾಯಿ ಮಗನ ತಲೆಯನ್ನು ಮೆಲ್ಲಗೆ ಕೆಳಗೆ ಸರಿಸಿ ತಾನೇ ದೂರ ಸರಿದಳು. ಅಯ್ಯನವರು ಮುಂದಿನ ಕೆಲಸ ಮಾಡಿ ಹೊದಿಕೆ ಮುಚ್ಚಿಬಿಟ್ಟರು. ಅಷ್ಟರಲ್ಲಿ ಹೊರಗಿನಿಂದ ಮೇಷ್ಟರು ಚೆನ್ನಿಗರಾಯರು ಬಂದರು. ಮೇಷ್ಟ್ರೆ, ರಾಮಣ್ಣಂದು ಉಸಿರು ಮುಗಿಯಿತು, ಮುಂದಿನ ಕೆಲಸ ನೋಡಿ ಅಯ್ಯನವರೆಂದರು. ಅಯ್ಯೋ ದೇವರೇ, ದೇವರ ತಾವಕ್ಕೆ ಹೋದದ್ದು, ಈಗ ಇನ್ನೇನು ಮಾತಾಡಕ್ಕೂ ಸುಖವಿಲ್ಲ, ದೋಸರನ್ನು ಕರೀರಿ. ಮೇಷ್ಟರು ಅಣ್ಣ ಜೋಯಿಸರ ಶೆಡ್ಡಿಗೆ ಓಡಿದರು. ಅಷ್ಟರಲ್ಲಿ ಜೋಯಿಸರ ಮನೆಯವರೆಲ್ಲ ಊರ ಮನೆ ಖಾಲಿ ಮಾಡಿ ಶೆಡ್ಡಿಗೆ ಸಾಮಾನು ಸಾಗಿಸಿದ್ದರು. ಚೆನ್ನಿಗರಾಯರಿಗೆ ಏನೂ ತಿಳಿಯಲಿಲ್ಲ. ಅವರ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ರಾಮಣ್ಣನ ಶವದ ಮುಂದೆ ಬಂದು ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಕುಕ್ಕುರುಗಾಲಿನಲ್ಲಿ ಕೂತು ಬಿಟ್ಟರು. ಮೇಷ್ಟರು ಅಣ್ಣ ಜೋಯಿಸರೊಡನೆ ಹಿಂತಿರುಗಿದರು. ಅಯ್ಯನವರು ಜೋಯಿಸರನ್ನು ಕೇಳಿದರು. ಸ್ವಾಮಿ, ರಾತ್ರಿಯಾಗೆ ಮುಂದಿನ ಕೆಲಸ ಆಯ್ತದ? ಬೆಳಗ್ಗೆ ಗಂಟ ಹೆಣ ಮಡಗಬೇಕಾ? ರಾತ್ರಿ ಹೊತ್ತಿನಲ್ಲಿ ಹೇಗೆ ಆಗುತ್ತೆ? ಮೇಷ್ಟರು ನಡುವೆ ಎಂದರು. ದೊಡ್ಡ ರೋಗ ಬಂದಿತ್ತಲ್ಲ, ಬೆಂಕಿ ಜ್ವರ, ಆಗ ಹಗಲೂ ಇಲ್ಲ ರಾತ್ರಿಯೂ ಇಲ್ಲ, ಹೆಣ ಬಿದ್ದು ಬಿದ್ದ ಹಾಗೆಲ್ಲ ತಗೊಂಡು ಹೋಗಿ ಹೋಗಿ ಸುಡ್ತಿದ್ರು. ಎಲ್ರಿಗೂ ಬೇರೆ ಬೇರೆ ಸೌದೆ ಒದಗಿಸೋಕ್ಕಾಗದೆ 2-3 ಹೆಣಗಳನ್ನು ಒಟ್ಟೊಟ್ಟಿಗೆ ಹಾಕಿ ಬೆಂಕಿ ಹತ್ತಿಸ್ತಿದ್ರು. ಊರಿಗೆ ಮಾರಿ ಹೋಗಿರುವಾಗ ಶಾಸ್ತ್ರ ಸಂಬಂಧ ಒಂದೇ ಥರ ನೋಡೋಕ್ಕಾಗಲ್ಲ, ಈಗಲೇ ಮಾಡೋಣ.
ಈ ಮಾತಿಗೆ ಜೋಯಿಸರು ಒಪ್ಪಿದರು. ಮೊದಲು ಬಂದ ವಾಹಕರನ್ನೇ ಕರೆಯಲು ಜೋಯಿಸರು ಹೋದರು. ಮನೆಯ ಮುಂದೆ ಹೇಗೂ ಬಿದಿರುಗಳು ರಾಶಿ ಬಿದ್ದಿದ್ದುವು. ಮೇಷ್ಟರು ವಾಹನ ತಯಾರಿಸಲು ನಿಂತರು. ಸೌದೆ ಜಮಾಯಿಸಿ ಕಳಿಸಲು ಅಯ್ಯನವರು ಹೊರಟರು. ರಾಮಣ್ಣ ಮುಂಜಿಯಾದ ಹುಡುಗ, ಮದುವೆಯಾದ ಅಕ್ಕನಿಗೆ ಆದಂತೆ ಅವನಿಗೂ ಈ ದಿನ ಸಂಸ್ಕಾರಪೂರ್ವಕ ದಹನವಾಗಬೇಕು. ಶವವಾಹಕರು ಬಂದರು. ಸ್ವಲ್ಪ ಹೊತ್ತಿನಲ್ಲಿ ಹಿಂತಿರುಗಿದ ಅಯ್ಯನವರು, ಸೂರ್ಯಗರುಡನ ಕೊಪ್ಪಲಲ್ಲಿ ಕೊರಡು ಚಿಪ್ಪು ಮೊಟ್ಟೆ ಬೇಕಾದಷ್ಟವೇ, ತುಂಬಿಕೊಂಡು ಹೋಗಿ ನಾವು ಹೆಂಗೂ ಊರು ಬಿಡ್ತೀವಿ ಅಂದ. ಅವನದ್ದೇ ಗಾಡಿನೂ ಕೊಟ್ಟ ಅವನ ಮಗ, ಅವನು ಇನ್ನೂ ಒಂದೆರಡು ಜನ ಸೇರಿ ಗಾಡಿಗೆ ತುಂಬುತ್ತಾ ಅವ್ರೆ, ಅವರು ಸೀದಾ ಮಶಾನಕ್ಕೆ ಗಾಡಿ ಹೊಡಿತಾರೆ, ನೀವು ನಡೀರಿ. ಎಲ್ಲವೂ ಆಯಿತು. ಇನ್ನು ಹೆಣ ಎತ್ತಿ ಹೊರಗೆ ತಂದು ಚಟ್ಟದ ಮೇಲೆ ಮಲಗಿಸಿ ಬಿಗಿದು ಬಾಯಿಗೆ ಅಕ್ಕಿ ಕಾಳು ಹಾಕಿ ಹೊತ್ತುಕೊಂಡು ಹೋಗುವುದೊಂದೇ ಬಾಕಿ. ಆದರೆ ಅಯ್ಯನವರ ಕಣ್ಣಿಗೆ ನಂಜಮ್ಮ ಬೀಳಲಿಲ್ಲ. ನಂಜವ್ವ ಎಲ್ಲಿ ಎಂದು ಅವರು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಗಡಿಬಿಡಿಯಲ್ಲಿ ಯಾರೂ ಅವಳನ್ನು ಗಮನಿಸಿರಲಿಲ್ಲ. ಎಲ್ಲಾದರೂ ಕೆರೆಯೋ ಬಾವಿಯೋ ಅದೇನು ಕಥೆಯೋ ನೋಡಿ, ಜೋಯಿಸರು ತಕ್ಷಣ ಎಚ್ಚರಿಸಿದರು. ಇಲ್ಲೇ ಎಲ್ಲಾದರೂ ನೀರ್ಗೀರ್ ಕಡೆಗೆ ಹೋಗಿರಬಹುದು, ಮೇಷ್ಟರು ಊಹಿಸಿದರು. ಅಯ್ಯನವರಿಗೆ ಬೇರೆಯ ರೀತಿಯಲ್ಲಿ ಹೊಳೆಯಿತು. ನೀವು ಅಲ್ಲೆಲ್ಲಿ ಬೇಕಾದರೂ ನೋಡಿ, ನಾನು ಏರಿ ಮೇಲಿನ ನನ್ನ ಗುಡಿಗೆ ಹೋಗಿ ನೋಡ್ತೀನಿ. ಕೊನೆ ಮಗ ಮನಗೈತಿ, ನಂಜವ್ವ ಅಲ್ಲಿಗೆ ಹೋಗಿರಬೈದು ಎಂದವರೇ ಬೇಗ ಬೇಗ ಹೆಜ್ಜೆ ಹಾಕಿ ನಡು ನಡುವೆ ಓಡುಗಾಲು ಹಾಕುತ್ತಾ ಊರ ಮುಂದಿನಿಂದ ಸಾಗಿ ಏರಿಯ ಮೇಲೆ ನಡೆದು ನಡು ಏರಿಯ ಮೇಲಿದ್ದ ತಮ್ಮ ಗುಡಿಗೆ ಬಂದರು. ಬಾಗಿಲನ್ನು ಹೊಕ್ಕಾಗ ಅವರ ಊಹೆ ನಿಜವಾಗಿದ್ದುದು ಕಾಣಿಸಿತು. ವಿಶ್ವ ಕಂಬಳಿಯ ಮೇಲೆ ಮಲಗಿದೆ, ಅದರ ತಲೆ ನರಸಿಯ ತೊಡೆಯ ಮೇಲಿದೆ. ನಂಜಮ್ಮ 3 ಮಾರು ದೂರದಲ್ಲಿ ಕಂಬದ ಹತ್ತಿರ ಕೂತು ಮಗುವನ್ನೇ ನೋಡುತ್ತಿದ್ದಾಳೆ. ಅವಳ ಕಣ್ಣಿನಲ್ಲಿ ನೀರಿಲ್ಲ, ದೃಷ್ಟಿ ದೆವ್ವ ಬಡಿದಂತಿದೆ. ನರಸಿ ಅಯ್ಯನವರಿಗೆ ಹೇಳಿದಳು, ನಂಜವ್ವರು ಕತ್ಲಲ್ಲಿ ಓಡಿಯಲೇ ಬಂದರು. ನಾನು ಮಗಿಗೆ ಗಂಜಿ ಕುಡಿಸ್ತಾ ಕುಂತಿದ್ದೆ, ಬಂದು ಮಗನ ತಲೆನ ತೊಡೆ ಮೇಲೆ ಹಾಕ್ಕಂಡ್ರು. ಆಮೇಲೆ ಅದೇನು ಜ್ಞಾನ ಬಂತೋ ಏನೋ, ನನ್ನ ಹತ್ರಕ್ಕೆ ಕರೆದು, ನರಸಮ್ಮ ಈ ಮಗ ನಂದಲ್ಲ, ನಂದು ಅಂದರೆ ಪಾಪಿ ಸೂಳೆ ಮಗ, ದೇವರು ಕೊಂಡೋಯ್ತಾನೆ, ನಿಂಗೆ ಕೊಟ್ಬಿಡ್ತೀನಿ, ನಿಂಗೆ ಹೆಂಗೂ ಮಕ್ಕಳಿಲ್ಲ, ನೀನೇ ಸಾಕ್ಕಂಡ್ಬಿಡು, ಇಲ್ಲಿ ಹತ್ರ ಕುಂತ್ಕೊಬಾ, ನಿನ್ನ ತೊಡೆ ಮೇಲೆ ಹಾಕಿ, ನಂಗೂ ಇದಕ್ಕೂ ಏನೂ ಸಂಬಂಧವಿಲ್ಲ, ಇದು ನನ್ನ ಮಗ ಅಲ್ಲ, ನಾನು ಇದ್ರವ್ವ ಅಲ್ಲ ಅಂತ ಹೇಳ್ತೀನಿ ಎಂದರು. ಮಗನ ನನ್ನ ತೊಡೆ ಮೇಲೆ ಹಾಕಿ ಈಗ ದೂರ ಹೋಗಿ ಅಲ್ಲಿ ಕುಂತವ್ರೆ ನೋಡಿ. ಹಂಗೆ ಮಾಡು ನರಸವ್ವ, ರಾಮಣ್ಣನು ಸತ್ತೋಯ್ತು, ನಾವು ಮುಂದ್ಲು ಕೆಲ್ಸಕ್ಕೆ ಹೋಯ್ತೀವಿ, ನೀನು ಇಬ್ಬರನ್ನೂ ನೋಡ್ಕಂತಿರು, ಯಾರಾದರೂ ಗಂಡಸರನ್ನು ಕಳಿಸ್ಲಾ, ನಾನಿರುವಾಗ ಏನು ಹೆದರಿಕೆ, ಯಾವನೂ ಬೇಡ. ಜ್ವರ ಹೆಂಗೈತಿ, ಮಗುವಿನ ಹಣೆ ಮುಟ್ಟಿ ನೋಡಿ ಅಯ್ಯನವರು ಕೇಳಿದರು. ತೊಡೆ ಸಂದಿಲಿ ನೋವು ಗೀವು ಅಂತದ, ಈಗೊಂದು ಹಸಿ ಹೊತ್ತಿನಲ್ಲಿ ಮಾತಾಡ್ತು, ನಾನೇ ತೊಡೆ ಸಂದಿ ಇಸುಗಿ ನೋಡಿ ಕೇಳಿದೆ, ಏನೂ ಇಲ್ವಂತೆ, ಜ್ವರ ಮಾತ್ರ ತಕ್ತಕ್ಕ ಅಂತ ಕುದೀತೈತೆ. ಹೆಂಗಾದರೂ ಸರಿ 2-2 ಗಂಟೆ 3-3 ಗಂಟೆಗೆ ಔಷಧಿ ಕುಡಿಸು. ಅವಳಿಗೆ ಹೇಳಿ, ನಂಜವ್ವ ಹೆದರ್ಬೇಡ, ಇನ್ನೂ ಗೆಡ್ಡೆ ಕಂಡಿಲ್ಲ, ಔಷಧಿ ಕಚ್ಚಿಯೈತೆ ಎಂದು ಸಮಾಧಾನ ಹೇಳಿ ಅಯ್ಯನವರು ಊರೊಳಕ್ಕೆ ಓಡಿ ನಡೆದರು. ಮೇಷ್ಟರು ಮಾತ್ರ ಊರ ಮುಂದೆ ಹೆಂಗಸರು ಬಹಿರ್ಭೂಮಿಗೆ ಹೋಗುವ ಗಿಡಗುಚ್ಚಿಗಳ ಕಡೆ ಹೋಗಿ ನಂಜಮ್ಮನವರೇ ಎಂದು ಕೂಗಿ ಹಿಂತಿರುಗಿದ್ದರು. ಉಳಿದವರು ಅಲ್ಲಿಯೇ ಕೂತು ಈ ಮನೆಗೆ ಬಂದ ಗ್ರಹಚಾರವನ್ನು ಮಾತನಾಡಿಕೊಳ್ಳುತ್ತಿದ್ದರು. ಅಯ್ಯನವರು ಬಂದವರೇ, ನಂಜವ್ವ ಗುಡಿಲೈತೆ, ನೀವು ಮುಂದಿನ ಕೆಲಸ ಮಾಡ್ರಿ ಎಂದರು. 4 ಚಟ್ಟ ಎತ್ತಿದರು. ಜೊತೆಯಲ್ಲಿ ಚೆನ್ನಿಗರಾಯರು ಹೊರಟರು. ಅಲ್ಲಿ ಇನ್ನೂ ಉಳಿದಿದ್ದ ಹೇಮಾದಿ ಪಾನಕದ ಶೀಶೆ, ಕೈಗೆ ಸಿಕ್ಕಿದ ಒಂದು ಹಾಸಿಗೆ, 2 ಕಂಬಳಿಗಳನ್ನು ಜೋಡಿಸಿಕೊಂಡು ಮನೆಯ ಬಾಗಿಲಿಗೆ ಬೀಗ ಹಾಕಿ ಅಯ್ಯನವರು ಊರ ಮುಂದಿನಿಂದ ಏರಿಯ ಮೇಲಿನ ಗುಡಿಯ ಕಡೆಗೆ ಹೊರಟರು. ಅಷ್ಟರಲ್ಲಿ ಹೊಸ ಹೆಣವನ್ನು ಸ್ಮಶಾನಕ್ಕೆ ಹೊತ್ತು ಇಳಿಸಿಯೂ ಇರುತ್ತಾರೆ. ಹಳೆಯ ಹೆಣದ ಉರಿ ತೋಟದ ತೆಂಗಿನ ಮರಗಳ ಸಂದಿನಿಂದ ಕಾಣುತ್ತಿತ್ತು. ಏರಿಯಿಂದ ಕೆಳಗೆ ಇಳಿಯುವ ಜಾಗದಲ್ಲಿ ವೃದ್ಧ ಪುರೋಹಿತ ಅಯ್ಯ ಶಾಸ್ತ್ರಿಗಳು ಒಬ್ಬರೇ ಸೊಂಟ ಬಗ್ಗಿಸಿಕೊಂಡು ನಿಂತಿದ್ದುದು ಕತ್ತಲೆಯಲ್ಲೂ ಕಾಣಿಸಿತು. ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಕುರುಬರಹಳ್ಳಿಯಿಂದ 2 ಗಾಡಿ ಸೋಗೆಯ ಜೊತೆಗೆ 2 ಗಂಡಾಳುಗಳು ಬಂದರು. ಅವರು ಈ ಬಿಟ್ಟ ಊರಿನೊಳಗೆ ಬರಲಿಲ್ಲ. ರಾಮಚಂದ್ರದ ಕುಳುವಾಡಿ ಶಾನುಭೋಗರ ಮನೆಯ ಮುಂದಿದ್ದ ಬಿದಿರುಗಳನ್ನು ಗಾಡಿಗೆ ತುಂಬಿ ತಂದ. ಅಮ್ಮನ ಗುಡಿಯ ಹಿಂಭಾಗದ ತೋಪಿನ ಹತ್ತಿರದ ಬಯಲಿನಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಒಂದು ಶೆಡ್ಡು ತಯಾರಾಯಿತು. ಮೇಷ್ಟರೇ ಏರಿ ಮೇಲಿನ ಗುಡಿಗೆ ಬಂದು ಇವರ ಮನೆಯ ಬೀಗದ ಕೈ ಒಯ್ದು ಪಾತ್ರೆ ಪರಟಿ ದಿನಸಿ ಬಟ್ಟೆ ಬರೆ ಮೊದಲಾಗಿ ತಮಗೆ ತಿಳಿದ ಆ ಸಾಮಾನುಗಳನ್ನು ಗಾಡಿಗೆ ತುಂಬಿ ಕಳಿಸಿದರು. ಆ ದಿನ ಸಂಜೆಯ ಒಳಗೆ ಊರು ಪೂರ್ತಿಯಾಗಿ ಖಾಲಿಯಾಗುತ್ತಿತ್ತು. ವಿಶ್ವನಿಗೆ ಜ್ವರ ಒಂದೇ ಸಮನಾಗಿತ್ತು, ಆದರೆ ಗೆಡ್ಡೆಗಳು ಕಾಣಿಸಿಕೊಳ್ಳಲಿಲ್ಲ. ಪಾರ್ವತಿ ರಾಮಣ್ಣರಿಗೆ ಜ್ವರ ಬಂದ 24 ಗಂಟೆಯೊಳಗೆ ಗೆಡ್ಡೆ ಹುಟ್ಟಿತ್ತು. ವಿಶ್ವನಿಗೆ ಜ್ವರ ಬಂದು 2 ದಿನವಾಗಿದೆ, ಆದರೂ ಗೆಡ್ಡೆ ಕಂಡಿಲ್ಲ. ಅಯ್ಯನವರು ಕುಡಿಸುತ್ತಿರುವ ಔಷಧಿಯ ಪರಿಣಾಮವಿರಬಹುದು, ಅಥವಾ ಜ್ವರ ಕಂಡ ಮೇಲೆ ನಿಧಾನ ಮಾಡದೆ ಹೊಸದ ಔಷಧಿ ಕೊಟ್ಟ ಫಲವಿರಬಹುದು. ಇನ್ನು ಕೆಟ್ಟದ್ದೇನೂ ಆಗಿಲ್ಲ. ಮಾರಿ ಹೊಕ್ಕ ಮನೆಯಲ್ಲಿ ಸಾವು ಇಷ್ಟಕ್ಕೆ ನಿಲ್ಲುತ್ತದೆ ಎಂದು ಹೇಳಬಲ್ಲವರಿಲ್ಲ, ಅಯ್ಯನವರು ಹೇಳುತ್ತಿದ್ದರು. ನಂಜವ್ವ ಇದು ಈಶ್ವರ ದೇವರ ಗುಡಿ, ಇದರೊಳಕ್ಕೆ ಮಾರಿ ಹೆಂಗೆ ಬಂದಾಳು, ಅದಕ್ಕೆ ವಿಶ್ವಣ್ಣಂಗೆ ಗೆಡ್ಡೆ ಬಂದಿಲ್ಲ, ನೀನು ಹೆದರಬೇಡ. ನಂಜಮ್ಮ ಒಂದು ಮಾತು ಆಡಲಿಲ್ಲ. ಕಲ್ಲು ತುಂಡಿನಂತೆ ಸುಮ್ಮನೆ ದೂರದಲ್ಲಿ ಕೂತು ವಿಶ್ವನನ್ನೇ ನೋಡುತ್ತಾ ಬೆಳಕು ಹರಿಯುವ ತನಕ ಕಣ್ಣು ಮುಚ್ಚದೆ ಕುಳಿತಿದ್ದಳು. ಬೆಳಗಾಗುವ ವೇಳೆಗೆ ಅಯ್ಯನವರು ಆಯಾಸದಿಂದ ಬಳಲಿ ಹೋಗಿದ್ದರು. ಇಡೀ ನಿನ್ನೆ ಮತ್ತು ಮೊನ್ನೆ ಎಲ್ಲ ಅವರ ಹೊಟ್ಟೆಗೆ ಏನೂ ಬಿದ್ದಿರಲಿಲ್ಲ. ಮೊನ್ನೆ ರಾತ್ರಿ ಗಾಡಿಯ ಪ್ರಯಾಣದಲ್ಲಿ ಕಳೆದ ಸ್ವಲ್ಪ ನಿದ್ರೆ ಬಿಟ್ಟರೆ ಅವರು ಮತ್ತೆ ಕಣ್ಣು ಮುಚ್ಚಿರಲಿಲ್ಲ. ಅವರ ಸರಿಯಾದ ವಯಸ್ಸು ಈ ಊರಿನಲ್ಲಿ ಯಾರಿಗೂ ಗೊತ್ತಿಲ್ಲ, ಆದರೂ 75 ಮೀರಿರುವುದರಲ್ಲಿ ಸಂದೇಹವಿಲ್ಲ. ಶರೀರ 2 ದಿನದಿಂದ ಒಂದೇ ಸಮನೆ ದುಡಿದಿತ್ತು. ಕಂಬವನ್ನು ಒರಗಿ ಕುಳಿತಿದ್ದ ಅವರು ತಮಗೇ ತಿಳಿಯದಂತೆ ನೆಲಕ್ಕೆ ಉರುಟಿಕೊಂಡರು, ಹಾಗೆಯೇ ನಿದ್ದೆ ಹೋದರು. ನರಸಿ ಮಾತನಾಡಿದಳು, ಅವ್ವಾರೆ ನನಗೆ ದೇವರು ಮಕ್ಕಳು ಕೊಡಲಿಲ್ಲ, ಮಕ್ಕಳಿಲ್ಲ ಅಂತ ಚಿಂತೆ ಮಾಡ್ತಿದ್ದೆ, ಮಕ್ಕಳಾದರೂ ಚಿಂತೆಯಾಯ್ತದೆ. ನಂಜಮ್ಮ ಸುಮ್ಮನೆ ಕೂತಿದ್ದಳು. ಅಷ್ಟರಲ್ಲಿ ಮೇಷ್ಟರು ಬಂದು ಅಯ್ಯನವರ ಹತ್ತಿರವೇ ಇದ್ದ ನಂಜಮ್ಮನ ಮನೆಯ ಬೀಗದ ಕೈಯನ್ನು ಒಯ್ದರು.
ನಂಜಮ್ಮ ಒಂದೇ ಸುಮ್ಮನೆ ಕೂತಿದ್ದಳು. ಮತ್ತೆ ಮಾತಾಡಲು ನರಸಿಗೂ ತಿಳಿಯಲಿಲ್ಲ. ಆದರೆ ಅವಳು ತಪ್ಪದೇ ಮಗುವಿಗೆ ಔಷಧಿ ಹಾಕುತ್ತಿದ್ದಳು. ಅದರ ತಲೆ ಅವಳ ತೊಡೆಯ ಮೇಲೆಯೇ ಇತ್ತು. ಸ್ವಲ್ಪ ಹೊತ್ತಿನಲ್ಲಿ ಮೇಷ್ಟರ ಹೆಂಡತಿ ಬಂದರು. ಅವರು ಕಣ್ಣಿನಲ್ಲಿ ನೀರು ಹಾಕಿಕೊಂಡರೂ ನಂಜಮ್ಮ ಅಳಲಿಲ್ಲ. ಹೇಳಿ, ನಮ್ಮ ಶೆಡ್ಡಿಗೆ ಹೋಗೋಣ. ಮಡಿ ಉಟ್ಕಳಿ, ಒಂದಿಷ್ಟು ಉಪ್ಪಿಟ್ಟು ಕೆದಕಿದ್ದೀನಿ. ನೀವು ನಿನ್ನೆ ಎಲ್ಲ ಏನೂ ತಿಂದಿಲ್ಲ. ತಾನು ಬರುವುದಿಲ್ಲವೆಂದು ನಂಜಮ್ಮ ತಲೆಯಾಡಿಸಿದಳು. ಮೇಷ್ಟರ್ ಹೆಂಡತಿ ಸುಮ್ಮನೆ ಹಿಂತಿರುಗಿ ಹೋಗಿ ತಾವೇ ಒಂದು ಚರಕಿನಲ್ಲಿ ಉಪ್ಪಿಟ್ಟು ತಂದರು. ನಂಜಮ್ಮ ಮುಖ ತೊಳೆಯಲು ಸಹ ಮೇಲೆ ಏಳಲಿಲ್ಲ. ನರಸಿ ಕೇಳಿದಳು, ಚೆನ್ನಯ್ಯಾರು ಎಲ್ಲಿ? ರಾತ್ರಿ ಮಶಾನದಿಂದ ಬಂದ ಮೇಲೆ ನಮ್ಮ ಶೆಡ್ಡಿನ ಹೊರಗೆ ಗೋಣಿಚೀಲ ಹಾಕ್ಕೊಂಡು ಮಲಿಕಂಡ್ರು. ಈಗ ತಾನೇ ಅವರಿಗೆ ಉಪ್ಪಿಟ್ಟು ಕೊಟ್ಟು ಬಂದೆ. ಮಗ ಇಲ್ಲೈತೆ ಅಂತ ಅವರಿಗೆ ಗೊತ್ತಿಲ್ವರಾ? ಗೊತ್ತಿದೆ, ನಮ್ಮನೆಯವರೇ ಹೇಳಿದರು, ಈಗ ಬರಬಹುದು. ಅಮ್ಮಾರೆ, ಈ ನರಸಿ ಕೆಟ್ಟ ಮಾತಾಡ್ತಾಳೆ ಎನ್ಬ್ಯಾಡ್ರಿ. ನನ್ನಂಥ ಸೂಳೆಗೆ ಮಕ್ಕಳಾದರೆ ಅವಕ್ಕೆ ಕಷ್ಟ ಸುಖ ಅಂದರೆ ಯಾವನೂ ಬರಾಕಿಲ್ಲ. ಅವು ಯಾರಿಗೆ ಹುಟ್ಟಿದ್ದು ಅಂತ ಯಾವನಿಗೂ ಗೊತ್ತಿಲ್ಲದ ಮೇಲೆ ಯಾಕೆ ಬರ್ತಾನೆ? ಈ ಚಿನ್ನಯ್ಯ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೋಡಕ್ಕೆ ಬರದೆ ಉಪ್ಪಿಟ್ಟು ತಿಂತವನ? ಮಾತನಾಡಬೇಡವೆಂದು ನಂಜಮ್ಮ ನರಸಿಗೆ ಕೈಸನ್ನೆ ಮಾಡಿದಳು. ಮೇಷ್ಟರ್ ಹೆಂಡತಿ ನಂಜಮ್ಮನಿಗೆ ಹೇಳಿದರು, ನೋಡಿ, ಈ ಗ್ರಾಮ ದೇವತೆ ಮಾರಮ್ಮ, ಸುಂಕ್ಲಮ್ಮ ಇವೆಲ್ಲ ಒಳ್ಳೆಯವಲ್ಲ. ಇವು ಹಾಳು ಮಾಡ್ತವೆಯೇ ಹೊರತು ಕಾಪಾಡು ದೇವರಲ್ಲ. ಎಂಥ ಕಷ್ಟವಾದರೂ ಶೃಂಗೇರಿ ಶಾರದಮ್ಮನವರು ಪರಿಹಾರ ಮಾಡ್ತಾರೆ. ವಿಶ್ವನಿಗೆ ಹುಷಾರಾದರೆ ಈ ಸಲ ನವರಾತ್ರಿಗೆ ನಿನ್ನ ಸನ್ನಿಧಿಗೆ ಬಂದು ಕುಂಕುಮಾರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕಳಿ. ಖಂಡಿತ ಹುಷಾರಾಗುತ್ತೆ. ನಿಮಗೆ ಸೂತಕ, ನೀವೇನೂ ಮಾಡಬೇಡಿ. ನಾನು ಮನೆಗೆ ಹೋಗಿ ಮಡಿಸೀರೆ ಉಟ್ಕೊಂಡು ನಿಮ್ಮ ಹೆಸರಿನಲ್ಲಿ ನಾಲ್ಕಾಣೆ ಪಾವಲಿ ಕಟ್ಟಿ ಇಡ್ತೀನಿ. ಬೇಡವೆಂದು ನಂಜಮ್ಮ ತಲೆಯಲ್ಲಾಡಿಸಿದಳು. ಅದ್ಯಾಕೆ ಹಾಗಂತೀರಿ? ಯಾವ ದೇವರು ಏನೂ ಮಾಡಲ್ಲ. ದೇವರು ಗೀವರೆಲ್ಲ ಸುಳ್ಳು. ಆಯಸ್ಸಿದ್ರೆ ಬದುಕುತ್ತೆ, ಇಲ್ದಿದ್ರೆ ಇಲ್ಲ. ನರಸಿ ಎಂದಳು. ನಂಜವ್ವಾರೆ, ಕೋಪದಲ್ಲಿ ಹಂಗನ್ಬೇಡಿ. ತಪ್ಪಾಯ್ತು ಅನ್ನಿ, ಹರಕೆ ಕಟ್ಟಿ. ತಪ್ಪು ಇಲ್ಲ, ಗಿಪ್ಪು ಇಲ್ಲ, ಯಾವ ದೇವರ ಹರಕೆಯೂ ಬೇಡ ನಂಜಮ್ಮ ಖಂಡಿತವಾಗಿ ಅಂದುಬಿಟ್ಟಳು. ಮತ್ತೊಮ್ಮೆ ಅವರಿಬ್ಬರು ಬಲವಂತ ಮಾಡಿದ ಮೇಲೆ ನಿಮಗೆ ತಿಳಿದ ಹಾಗೆ ಮಾಡಿ ಎಂದಳು. ಮೇಷ್ಟರ್ ಹೆಂಡತಿ ಹೊರಟು ಹೋದರು. ಅಷ್ಟರಲ್ಲಿ ಗುಡಿಯ ಹತ್ತಿರಕ್ಕೆ ಒಬ್ಬೊಬ್ಬರಾಗಿ ಎಷ್ಟೋ ಜನ ಊರಿನವರು ಬರತೊಡಗಿದರು. ಎಲ್ಲರಿಗೂ ಅವರವರ ಶೆಡ್ಡನ್ನು ವ್ಯವಸ್ಥೆಗೊಳಿಸಿಕೊಳ್ಳುವ ಕೆಲಸ. ಆದರೆ ನಂಜಮ್ಮನಿಗೆ ಸಮಾಧಾನ ಹೇಳಿ ಬಂದವರು ಪೇಚಾಡಿದರು. ಪಾರ್ವತಿಯ ರೂಪ ಗುಣಗಳನ್ನು ಹೊಗಳಿದರು. ರಾಮಣ್ಣನ ಬುದ್ಧಿಶಕ್ತಿಯನ್ನು ಕೊಂಡಾಡಿದರು. ಬದುಕಿದ್ದರೆ ಮುಂದೆ ಅಮಲ್ದಾರಿ ಮಾಡುವ ಬುದ್ಧಿ ಇದ್ದ ಹುಡುಗ. ಇಂಥ ಬುದ್ಧಿವಂತರು ಈ ಪ್ರಪಂಚದಲ್ಲಿರಬಾರ್ದು, ತನ್ನ ತಾವಲೇ ಇರಬೇಕು ಅಂತ ಶಿವ ಎಳ್ಕಂಡ್ಬಿಟ್ಟ. ಅಸೀಮೈಲಿ ಪಾರ್ವತಮ್ಮನ್ನ ಹೊಸ ಸೀರೆ ಉಡಿಸಿ ಕರ್ಕಂಡು ಹೋಗಬಾರ್ದಾಗಿತ್ತು. ಅಮ್ಮನ ಕಣ್ಣು ಮೊದಲು ಆ ಹುಡುಗಿ ಮೇಲೆ ಬಿದ್ದುಬಿಡ್ತು ಎಂದು ಎಲ್ಲರೂ ತಮಗೆ ತಿಳಿದಂತೆ ಮಾತನಾಡಿದರು. ಊರಿನಲ್ಲಿ ಇನ್ನೂ 8 ಜನಕ್ಕೆ ಪ್ಲೇಗು ಆಗಿದೆಯಂತೆ. ನಿನ್ನೆ ರಾತ್ರಿಯೇ 4 ಜನ, ಈ ದಿನ ಬೆಳಗ್ಗೆ 2 ಸತ್ತರಂತೆ. ಊರ ಹೊರಗಿನ ದೇವಸ್ಥಾನದಲ್ಲಿದ್ದ ನಂಜಮ್ಮನಿಗಾಗಲಿ ನರಸಿಗಾಗಲಿ ಇದು ತಿಳಿದಿರಲಿಲ್ಲ. ಬಂದವರೆಲ್ಲ ಒಬ್ಬೊಬ್ಬರಾಗಿ ಹೋದರು. ಸರ್ವಕ್ಕ ಒಬ್ಬಳೇ ನಂಜಮ್ಮನ ಜೊತೆಗೆ ಉಳಿದಳು. ನಂಜಮ್ಮ, ಸರ್ವಕ್ಕ ಕಷ್ಟ ಸುಖಗಳಲ್ಲಿ ಒಬ್ಬರಿಗೊಬ್ಬರು ಆಗಿದ್ದ ಗೆಳತಿಯರು. ಸರ್ವಕ್ಕನು ವಯಸ್ಸಿಗೆ ಬಂದ ಮಗಳನ್ನು ಕಳೆದುಕೊಂಡವಳು. ತನ್ನ ಮಗಳ ಸಾವಿನ ಸಂಗಡವೇ ಅವಳಿಗೆ ನರಸಿಯ ನೆನಪಾಯಿತು. ಅದೇ ನರಸಿ ಈಗ ಇಲ್ಲಿ ಕೂತಿದ್ದಾಳೆ. ನಂಜಮ್ಮನವರ ಮಗ ಅವಳ ತೊಡೆಯ ಮೇಲಿದೆ. ಅದು ತನ್ನ ಮಗುವೇ ಅಲ್ಲವೇನೋ ಎಂಬಂತೆ ನಂಜಮ್ಮ ದೂರ ಕೂತಿದ್ದಾರೆ. ನರಸಿ ಎಂದರೆ ಸರ್ವಕ್ಕನ ಮೈ ಕೈಯೆಲ್ಲ ಉರಿಯುತ್ತದೆ. ಉಳಿದ ಸಮಯದಲ್ಲಾಗಿದ್ದರೆ ಸರ್ವಕ್ಕ ಅವಳಿಗೆ ಕೆರದಲ್ಲಿ ಹೊಡೆಯುತ್ತಿದ್ದಳು. ಆದರೆ ಈಗ ಏನೂ ಅರ್ಥವಾಗದೆ ಸುಮ್ಮನೆ ಕುಳಿತು ಬಿಟ್ಟಳು. ನಂಜಮ್ಮನನ್ನು ಬಿಟ್ಟು ಹೋಗಲು ಅವಳಿಗೆ ಮನಸ್ಸಿಲ್ಲ. ಏನಾದರೂ ಮಾತನಾಡಲು ತೋಚುತ್ತಿಲ್ಲ. ಅಷ್ಟರಲ್ಲಿ ಮಗು ಗಟ್ಟಿಯಾಗಿ ಉಸಿರಾಡಲು ಪ್ರಾರಂಭಿಸಿತು. ಜ್ವರ ತುಂಬ ರೇಗಿದಂತೆ ಆಯಿತು. ಅವ್ವಾರೆ, ಜ್ವರಕ್ಕೆ ನನ್ನ ತೊಡೆಯೆಲ್ಲ ಸುಡ್ತಾವೆ, ಮಗ ಗಟ್ಟಿಯಾಗಿ ಉಸಿರು ಬಿಡ್ತೈತೆ, ನಂಗೆ ಹೆದರಿಕೆ ಆಯ್ತೈತೆ ನೋಡಿ ನರಸಿ ಎಂದಳು. ನಾನು ಕೈಯಿಂದ ಮುಟ್ಟಿಲ್ಲ, ನೀವೇ ನೋಡಿ ಸರ್ವಕ್ಕ, ನಂಜಮ್ಮ ಬಾಯಿ ಬಿಟ್ಟಳು. ಸರ್ವಕ್ಕ ಹತ್ತಿರ ಹೋಗಿ ಮಗುವಿನ ಹೊದಿಕೆಯೊಳಗೆ ಕೈಯಿಟ್ಟು ನೋಡುತ್ತಾಳೆ. ಮೈ ಬೆವರುತ್ತಿತ್ತು. ಅವಳ ಅಂಗೈ ಸ್ಪಷ್ಟವಾಗಿ ಒದ್ದೆಯಾಯಿತು. ಇದರ ಅರ್ಥ ಅವಳಿಗೂ ತಿಳಿಯಲಿಲ್ಲ. ಸಾಮಾನ್ಯ ಸಮಯದಲ್ಲಾಗಿದ್ದರೆ ನಂಜಮ್ಮನಿಗೆ ತಿಳಿಯುತ್ತಿತ್ತೇನೋ, ಆದರೆ ಈಗ ಏನೂ ಗೊತ್ತಾಗುತ್ತಿಲ್ಲ. ನರಸಿ ಅಯ್ಯನವರನ್ನು ಕೂಗಿದಳು. ಅವರಿಗೆ ಗಾಢನಿದ್ರೆ. ಸರ್ವಕ್ಕನೆ ಅವರ ಭುಜ ಹಿಡಿದು ಅಲಗಿಸಿದ ಮೇಲೆ ಎದ್ದು ಕೂತರು. ಒಂದು ನಿಮಿಷ ಕಣ್ಣು ಹೊಸಕಿಕೊಂಡು ಸುತ್ತಮುತ್ತ ನೋಡಿದ ಮೇಲೆ ಅವರಿಗೆ ಸರ್ವಕ್ಕನ ಮಾತು ಅರ್ಥವಾಯಿತು. ಅವರು ಮಗುವಿನ ಎದೆಗೆ ಕೈಯಿಟ್ಟು ನೋಡಿ ಹೇಳಿದರು, ಮೈ ಬೆವರುತ್ತೈತೆ, ಜ್ವರ ಇಳಿಯಾಕೆ ಮುಂಚೆ ಹಿಂಗೆ ಆಗೋದು, ಗೆಡ್ಡೆ ಪಡ್ಡೆ ಬಂದಿಲ್ಲ. ನಂಜವ್ವ, ವಿಶ್ವಣ್ಣ ಬಚಾವಾಯಿತು ಜೀವ. ನಂಜಮ್ಮ ಮೂಕಳಂತೆ ಮಗುವನ್ನು ನೋಡುತ್ತಲೇ ಕುಳಿತಿದ್ದಳು. ಸದ್ಯ ಶಿವ ಕಣ್ಬಿಟ್ಟು ನೋಡ್ದ. ಸರ್ವಕ್ಕ ಎಂದಳು. ಮಗು ಹಾಗೆಯೇ ಬೆವರುತ್ತಿತ್ತು. ಸ್ವಲ್ಪ ಹೊತ್ತಿಗೆ ಜ್ವರ ಎಷ್ಟೋ ಕಡಿಮೆ ಆಯಿತು. ಅಷ್ಟರಲ್ಲಿ ರೇವಣ ಶೆಟ್ಟಿ ಅಲ್ಲಿಗೆ ಬಂದ. ನಂಜಮ್ಮ ಇದುವರೆಗೆ ಒಂದು ಸಲವೂ ಅವನ ಕೈಲಿ ಮಾತನಾಡಿರಲಿಲ್ಲ. ಅವನು ನಂಜಮ್ಮನನ್ನು ನೇರವಾಗಿ ಮಾತನಾಡಿಸಿರಲಿಲ್ಲ. ಮಗುವಿನ ಮೈ ಬೆವರುತ್ತಿರುವುದನ್ನು ಕೇಳಿದ ಅವನು ಮೈಮುಟ್ಟಿ ನೋಡಿ ಬಚಾವಾಯಿತು ಎಂದ. ನಂಜಮ್ಮನವರೇ, ಈ ಗ್ರಾಮಕ್ಕೆ ಬುದ್ಧಿ ಹೇಳೋ ತಿಳುವಳಿಕೆ ಇರೋರು ನೀವು. ನಿಮಗೆ ಯಾರು ಏನು ಸಮಾಧಾನ ಹೇಳಬಹುದು ಎಂದು ತನಗೆ ತಿಳಿದಂತೆ ಮಾತನಾಡಿ ಹೆಂಡತಿಯ ಕಡೆಗೆ ತಿರುಗಿ, ಐನೋರಿಗೆ 2 ದಿನದಿಂದ ಭಿನ್ನವಿಲ್ಲ ಅಂತ ಕಾಣ್ತೈತೆ, ಮನೆಗೆ ಹೋಗಿ ಮುದ್ದೆ ತೊಳೆಸ್ಕೊಂಡು ತಂದು ಮಡುಗು ಎಂದು ಹೇಳಿ ಅವಳನ್ನು ಕರೆದುಕೊಂಡು ತಾನು ಮನೆಗೆ ಹೋದ. ಅಯ್ಯನವರು ಬಲವಂತ ಮಾಡಿ ನಂಜಮ್ಮನನ್ನು ಎಬ್ಬಿಸಿ ಮುಖ ತೊಳೆಸಿದರು. ಮೇಷ್ಟರ್ ಹೆಂಡತಿ ತಂದಿದ್ದ ಉಪ್ಪಿಟ್ಟು ಪಾತ್ರೆಯಲ್ಲೇ ಇತ್ತು. ಇನ್ನು ವಿಶ್ವಣ್ಣನ ನಿಗಾ ನೀನು ತಗಬೇಕು, ಕೆಲಸ ಮಾಡೋಕ್ಕೆ ಸಗತಿ ಇಲ್ಲದೆ ಇದ್ರೆ ಹೆಂಗೆ, ನೀನು ತಿನ್ನವ್ವ ಎಂದರೂ ಅವಳು ಕೇಳಲಿಲ್ಲ. ಕೊನೆಗೆ ಅಯ್ಯನವರು ಗದರಿಸಿಕೊಂಡರು. ನರಸಿ ಬಲವಂತ ಮಾಡಿದಳು. ನಂಜಮ್ಮ ಒಂದು ಪಿಡಿಚಿ ಉಪ್ಪಿಟ್ಟು ತೆಗೆದು ಬಾಯಿಗಿಟ್ಟುಕೊಂಡು ನುಂಗಲಾರದೆ ಎದ್ದು ಹೋಗಿ ಉಗುಳಿ ಬಂದು ಪಾತ್ರೆಯನ್ನು ಅತ್ತ ಸರಿಸಿದಳು. ಅಯ್ಯನವರು ತಮ್ಮ ಸಾಮಾನಿನ ಮಧ್ಯದ ಒಂದು ಪುಟ್ಟ ಡಬ್ಬಿಯನ್ನು ಹುಡುಕಿ ತೆಗೆದು
ಅದರಲ್ಲಿದ್ದ ಎರಡು ಚಿಟಿಕೆ ಕಪ್ಪು ಬಣ್ಣದ ಪುಡಿಯನ್ನು ಹಿಡಿದು ಇದನ್ನು ಹೊಟ್ಟೆಗೆ ತಗ ಎಂದರು. ಇದೇನು ಐನೋರೆ, ಶಿವನ ಪ್ರಸಾದ, ಕಾಶಿಯಿಂದ ತಂದಿದ್ದೇ, ಉಳಿದಿತ್ತು, ಇದು ತಗ, ನಿನ್ನ ಗ್ರಾಚಾರ ಕಳೀತದೆ, ಮಗು ಹೆಂಗೂ ಬೆವರ್ತಿದೆ, ಜ್ವರ ಇಳಿದಾವೆ. ನಂಜಮ್ಮ ಅದನ್ನು ಸುಮ್ಮನೆ ನುಂಗಿದಳು. ಒಂದು ತರಹ ಕಹಿ ಒಗಚು ಸಿಹಿಗಳ ಮಿಶ್ರಣವಾಗಿತ್ತು. ಮತ್ತೆ ಕಂಬವನ್ನೊರಗಿ ಮಗುವನ್ನೇ ನೋಡುತ್ತಾ ಕೂತುಕೊಂಡಳು. ಅಷ್ಟರಲ್ಲಿ ಚೆನ್ನಿಗರಾಯರು ಬಂದರು. ಈಟ ತನಕ ಏನ್ ಮಾಡ್ತಿದ್ರಿ ಶ್ಯಾನ್ಬಾಗ್ರೆ, ನರಸಿ ಅವರನ್ನು ಕೇಳಿದಳು. ಬರೋಣ ಅಂತ ಹೊರಟಿದ್ದೆ, ಯಾರ್ಯಾರೋ ಬಂದು ಸಮಾಧಾನ ಹೇಳೋಕ್ಕೆ ಅಂತ ನಿಲ್ಲಿಸ್ಕೊಂಡ್ರು, ಹಾಗೆ ಕೂತ್ಕಂಡೆ. ವಾರೆ, ಹುಟ್ಟಿಸಿದ ಗಂಡೆ, ನರಸಿ ಅಂದದ್ದಕ್ಕೆ ಅವರು ಅವಳನ್ನು ಮಿಕ್ಕಮಿಕ್ಕನೆ ನೋಡಿದರು. ನರಸವ್ವ, ಏನೂ ಮಾತಾಡಬೇಡ ಅಯ್ಯನವರೆಂದರು. 10 ನಿಮಿಷದಲ್ಲಿ ನಂಜಮ್ಮನ ಕಣ್ಣು ತೂಗುತ್ತಿತ್ತು. ಕಂಬವನ್ನೊರಗಿ ಕೂತಿದ್ದ ಅವಳು ಹಾಗೆಯೇ ಮಂಡಿಗೆ ತಲೆ ಕೊಟ್ಟುಕೊಂಡಳು. ನಿನ್ನೆ ರಾತ್ರಿ ಹೊತ್ತು ತಂದಿದ್ದ ಹಾಸಿಗೆಯನ್ನು ಹತ್ತಿರವೇ ಹಾಸಿ ಅಯ್ಯನವರು ಅವಳ ಭುಜ ಹಿಡಿದು ಮಲಗಿಸಿ ಮೇಲೆ ಒಂದು ಹಳೆಯ ದುಪ್ಪಟಿ ಹೊದಿಸಿದರು. ಮತ್ತೆ 2 ನಿಮಿಷದಲ್ಲಿ ಅವಳಿಗೆ ಗಾಢ ನಿದ್ರೆ ಬಂದು ಬಿಟ್ಟಿತು. ಅಯ್ಯಾರೆ, ನೀವು ನಂಜಮ್ಮರಿಗೆ ಕೊಟ್ಟದ್ದೇನು? ನರಸಿ ಕೇಳಿದಳು. ನಿದ್ದೆ ಬರ ಔಷಧಿ, ಕಾಶಿಲಿ ಇದ ತಿಂತಾರೆ, ಅಲ್ಲಿಂದ ಬರುವಾಗ ತಂದಿದ್ದೆ, ಹಳೇದು ಒಂದಿಟ್ಟಿತ್ತು, ಹಾಗಾದ್ರೆ ನಂಗೊಂದಿಷ್ಟು ಕೊಡ್ರಿ, ಚೆನ್ನಿಗರಾಯರು ಕೇಳಿದರು. ಅದು ಗಂಡಸರು ತಗೊಳ್ಳೋದಲ್ಲ ನಂಜವ್ವಂಗೆ, ರಾತ್ರಿ ಕಳೆದು ನಾಳೆ ಗಂಟೆ ಎಚ್ಚರಾಗಕ್ಕಿಲ್ಲ, ನೀವು ಇಲ್ಲೇ ಇರಿ, ನಿಮಗೆ ಇಲ್ಲಿಗೆ ಭಿನ್ನ ತಂದು ಮಡುಗು ಹಂಗೆ ಮೇಷ್ಟರ ಹೆಂಗಸರಿಗೆ ಹೇಳಿ ಕಳಿಸ್ತೀನಿ ಎಂದು ಚೆನ್ನಿಗರಾಯರಿಗೆ ಆಶ್ವಾಸನೆ ಇತ್ತ ಅಯ್ಯನವರು ನರಸಿಗೆ ಹೇಳಿದರು. ನರಸವ್ವ, ಇನ್ನು ಹೆದರಿಕೆ ಇಲ್ಲ, ಮಗನ ಕೆಳಗೆ ಮನಗಿಸು, ನೀನು ಮನೆಗೆ ಹೋಗಿ ಏನಾರ ಹೊಟ್ಟೆಗೆ ಮಾಡ್ಕ, ರಾತ್ರಿಯೆಲ್ಲ ನಿಂಗೂ ನಿದ್ದೆ ಇಲ್ಲ, ಮನೆಗೆ ಹೋಗಿ ಮನಿಕ್ಕ. ಅಯ್ಯಾರೆ, ಹುಡುಗ ಉಳ್ಕಂಡ್ರೆ ಸಾಕು, ಇನ್ನೂ 2 ದಿನ ಹಿಂಗೆ ಇರ್ತೀನಿ, ಮನೆಗೆ ಹೋಗಿ ಊಟ ನಿದ್ದೆ ಮಾಡ್ಕೊಂಡು ಬಾ. ಒಂದು ಪುಟ್ಟ ಕಂಬಳಿಯನ್ನು ಮಡಿಸಿ ಅಯ್ಯನವರು ಕೊಟ್ಟರು. ಅದರ ಮೇಲೆ ಮಗುವಿನ ತಲೆಯನ್ನಿಟ್ಟು ನರಸಿ ಎದ್ದು ತನ್ನ ಮನೆಗೆ ಹೋದಳು. ನಂಜಮ್ಮನಿಗೆ ಎಚ್ಚರವಾಗಲೇ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ ಕುರುಬರಹಳ್ಳಿಯ ಗುಂಡೇಗೌಡರಾದಿಯಾಗಿ 6 ಜನ ಗುಡಿಯ ಹತ್ತಿರ ಬಂದರು. ಗಟ್ಟಿಯಾಗಿ ಮಾತನಾಡಿ ಸದ್ದು ಮಾಡಬಾರದೆಂದು ಅಯ್ಯನವರು ಹೇಳಿದುದರಿಂದ ಎಲ್ಲರೂ ಚೆನ್ನಿಗರಾಯರನ್ನೇ ಹೊರಗೆ ಕರೆದುಕೊಂಡು ಹೋಗಿ ಸಮಾಧಾನ ಹೇಳಿದರು. ನಾವು ಕಂಡ ಬುದ್ಧಿಯೆಲ್ಲ ಖರ್ಚು ಮಾಡಿಬಿಟ್ಟುವು ಕಣ್ರಿ, ಮುಂಡೇವು ಉಳ್ಕೊಳ್ಳಿಲ್ಲ ಎಂದು ಹೇಳುವಾಗ ಚೆನ್ನಿಗರಾಯರಿಗೆ ಕಣ್ಣೀರು ಬರುತ್ತಿತ್ತು. ಇಲ್ಲಿ ನಡೆದ ಕೆಟ್ಟ ಸಮಾಚಾರವನ್ನು ಸೂರ್ಯನಾರಾಯಣನಿಗೆ ಬರೆದು ಕ್ಷೇಮ ಬರೆಯುವ ಜಾಗದಲ್ಲಿ ಕಪ್ಪು ಬಣ್ಣ ಮಾಡಿ ಮೇಷ್ಟರು ಕಾರ್ಡನ್ನು ಪೋಸ್ಟಿಗೆ ಕಳಿಸಿದರು. ಇಬ್ಬರು ಮಕ್ಕಳು ಸತ್ತು ಇಂದಿಗೆ 6 ದಿನಗಳಾಗಿವೆ. ನಂಜಮ್ಮ ತನ್ನ ಶೆಡ್ಡಿಗೆ ಬಂದಿದ್ದಾಳೆ. ಈಗ ಶೆಡ್ಡಿನಲ್ಲಿ ಅವಳು ಮತ್ತು ಚೆನ್ನಿಗರಾಯರು ಇಬ್ಬರೇ. ಜ್ವರ ಪೂರ್ತಿಯಾಗಿ ಬಿಟ್ಟು ವಿಶ್ವ ಹುಷಾರಾಗಿದ್ದಾನೆ. ಸೂತಕದ ಮನೆಗೆ ಅವನು ಬರೋದು ಬೇಡ, 10 ದಿನ ಕಳೆಯ ಗಂಟ ನಮ್ಮ ಗುಡಿಲೇ ಮಡಿಕೊಂಡಿರ್ತೀನಿ ಎಂದು ಮಹದೇವಯ್ಯನವರು ಹೇಳಿದುದರಿಂದ ಅವನನ್ನು ಅಲ್ಲಿಯೇ ಬಿಟ್ಟಿದ್ದಾಳೆ. ಇಲ್ಲಿಗೆ ಕರೆದು ತರಲು ಅವಳಿಗೆ ಹೆದರಿಕೆ. ಬೆಳಗ್ಗೆ ಮಧ್ಯಾಹ್ನ ಗುಡಿಗೆ ಹೋಗುತ್ತಾಳೆ. ತನಗೆ ಸೂತಕವೆಂಬ ನೆನಪಾಗಿ ಈಗ ಅವಳು ಗುಡಿಯ ಬಳಿಗೆ ಒಳಗೆ ಹೋಗುವುದಿಲ್ಲ. ವಿಶ್ವನಿಗೂ ಸೂತಕವಿದ್ದರೂ ಅವನು ಹುಡುಗ, ಎದ್ದು ಕೂರುವ ಶಕ್ತಿ ಇದ್ದರೂ ಅವನನ್ನು ಅಯ್ಯನವರು ಯಾವಾಗಲೂ ಮಲಗಿಸಿರುತ್ತಾರೆ. ಗುಡಿಯ ಬಾಗಿಲಿನಲ್ಲಿ ಕೂತು ಅವನನ್ನು ನೋಡಿಕೊಂಡು ಅಯ್ಯನವರ ಕೈಲಿ ಸಹ ಮಾತನಾಡದೆ ಅವಳು ಶೆಡ್ಡಿಗೆ ಹಿಂತಿರುಗುತ್ತಾಳೆ. ಪಾರ್ವತಿ ರಾಮಣ್ಣರಿಗೆ ತಂದಿದ್ದ ಹೇಮಾದಿ ಪಾನಕದ ಶೀಶಿಗಳನ್ನು ಜ್ವರ ಬಿಟ್ಟಿದ್ದರೂ ಅಯ್ಯನವರು ಅವನಿಗೆ ಕುಡಿಸುತ್ತಿದ್ದಾರೆ. ಹೆತ್ತ ತಾಯಿ ಎದುರಿಗೆ ಮಕ್ಕಳು ಯಾಕೆ ಸಾಯುತ್ತವೆ ಎಂಬ ಪ್ರಶ್ನೆ ಅವಳನ್ನು ಸದಾ ಬಾಧಿಸುತ್ತಿದೆ. ಎಷ್ಟು ಯೋಚಿಸಿದರೂ ಉತ್ತರ ಹೊಳೆಯುತ್ತಿಲ್ಲ. ಒಂದು ದಿನ ಅಯ್ಯನವರನ್ನೇ ಕೇಳಿದಳು. ಅವರು ಹೇಳಿದರು, ಅವ್ವ, ಇದು ದೇವರ ಮಾಯ, ಕೃಷ್ಣ ಸಣ್ಣವನಾಗಿದ್ದಾಗ ಅವನ ಅವ್ವನ್ನು ತರಾತರಾವರಿಯಾಗಿ ಪರೀಕ್ಷೆ ಮಾಡಿದ್ನಂತೆ. ಅವನು ಉಪವಾಸ ಇದ್ರೆ ಅವಳು ಉಪವಾಸ ಮಾಡ್ತಿದ್ಲು, ಅವನು ಹಾಲು ಕುಡಿಯೋ ತನಕ ಅವಳು ನೀರು ಕುಡಿತಿರಲಿಲ್ಲ. ಈ ತಾಯಿ ಪ್ರೇಮ ಇನ್ನೂ ಪರೀಕ್ಷೆ ಮಾಡಬೇಕು ಅಂತ ಒಂದು ದಿನ ಕೇಳಿದ್ನಂತೆ. ಅವ್ವ, ನಾನು ಸತ್ತೋದ್ರೆ ನೀನು ಏನು ಮಾಡ್ತೀಯಾ? ಮಗ, ನಿನ್ನ ಬಿಟ್ಟು ನಾನಿರ್ತೀನಾ? ಹಿಂದ್ಗುಟ್ಟೆ ನಾನು ಸಾಯ್ತೀನಿ ಎಂದಳು. ನಿಜವಾ ಅಂತ ಕೇಳ್ದ. ನಿನ್ನ ಆಣೆಗೂ ನನ್ನ ಕಂದ ಅಂತ ಆಣೆ ಮಾಡಿದ್ಲು. ಒಂದು ದಿನ ಅವನು ಹತ್ತಿರದಲ್ಲೇ ಇದ್ದ ಮಡುವಿನ ಒಳಕ್ಕೆ ಕಾಲು ಜಾರಿ ಬಿದ್ದು ಬಿಟ್ಟ. ಒಂದ್ಸಲ ಮುಳುಗಿ ಮತ್ತೆ ಮೇಲಕ್ಕೆ ಎದ್ದಂಗೆ ಮಾಡಿ, ಅವ್ವ ಮೇಲಕ್ಕೆ ಹೇಳ್ಕ, ನೀನು ನೀರಿಗೆ ಬಾ, ನಾನು ಸಾಯ್ತಿದ್ದೀನಿ, ಬದುಕುಸ್ಕ ಅಂತ ಬಡ್ಕಂಡ. ಬಾಯಿಗೆಲ್ಲ ನೀರು ಹೋಯ್ತಿತ್ತು. ಗೋಪಮ್ಮ ದಡದಲ್ಲೇ ನಿಂತ್ಕೊಂಡು, ಯಾರಾದರೂ ನನ್ನ ಮಗುನ ಎಳ್ಕ ಬಂದ್ರಪ್ಪ ಅಂತ ಕಿರ್ಚ್ಕಂಡ್ಲು. ಯಾರೂ ಬರಲಿಲ್ಲ. ಹುಟ್ಟಿದ್ದು ಸೀರೆನೆ ಬಿಚ್ಚಿ ಒಂದು ದಡ ಹಿಡ್ಕಂಡು ಇನ್ನೊಂದು ಕಡೆ ಅವನಿಗೆ ಎಸೆದ್ಲು, ಅದು ಸಿಕ್ಕಲಿಲ್ಲ. ಅವ್ವ ಅವ್ವ ಅಂತ ಕೂಕಳ್ತಾಲೆ ಅವನು ನೀರಿಗೆ ಮುಳುಗಿಬಿಟ್ಟ, ಸತ್ತೇ ಹೋಗ್ಬಿಟ್ಟ. ಗೋಪಮ್ಮ ಸೀರೆ ಸುತ್ತಕೊಂಡು ದಡದಲ್ಲೇ ಕುಂತ್ಕೊಂಡು ಅತ್ಲು ಅತ್ಲು ಓಟೊಂಥರ ಅತ್ಲು. ತಾನು ನೀರಿಗೆ ಬಿದ್ದು ಜೀವ ಕಳ್ಕೊಳ್ಳೋಣ ಅಂತ ಎದ್ದು ದಡದಲ್ಲೇ ನಿಂತ್ಕೊಂಡ್ಳು. ಆದರೆ ಯಾಕೋ ಸಾಯಕ್ಕೆ ಹೆದರಿಕೆಯಾಯ್ತು, ಒಳಕ್ಕೆ ಮಾತ್ರ ಬೀಳಲಿಲ್ಲ. ಮಗನ ನುಂಗಿ ಹಾಕಿದ ಗಂಗಾ ಮಾತೆನ ಬೈದ್ಲು, ಬಾಯ್ ಬಾಯ್ ಬಿಡ್ಕಂಡ್ಲು, ದಡದಲ್ಲೇ ಕೂತ್ಲು, ನೀರಿಗೆ ಮಾತ್ರ ಬೀಳಲಿಲ್ಲ. ಒಂದು ದಿನ ಕಳೀತು, 2 ದಿನ ಕಳೀತು. ಗೋಪಮ್ಮ ದಿನಾ ಬಂದು ಮಡುವಿನ ದಡದಲ್ಲಿ ಕುಂತು ಅಳ್ತಿದ್ಲು, ನೀರಿಗೆ ಮಾತ್ರ ಬೀಳಲಿಲ್ಲ. 3ನೇ ದಿನ ಕೃಷ್ಣನೇ ನೀರಿನೊಳಗಿನಿಂದ ಎದ್ದು ಬಂದು, ಅವ್ವ ಈಟೇನ ನಿನ್ನ ಪ್ರೇಮ, ನಾನು ಸತ್ತು ನೀನು ಸಾಯಲಿಲ್ಲ, ಇನ್ನು ಮೇಲೆ ತಾಯಿ ಎದುರಿಗೆ ಹೆತ್ತು ಮಕ್ಕಳು ಸಾಯಲಿ ಅಂತ ಶಾಪ ಕೊಟ್ಟ, ಅದಕ್ಕೆ ಹಿಂಗಾಯ್ತಂತೆ. ಈ ಮಾತನ್ನು ಕೇಳಿದ ನಂಜಮ್ಮನಿಗೆ ಗೋಪಿಯ ಮೇಲೆ ವಿಪರೀತ ಸಿಟ್ಟು ಬಂತು. ಅವಳೊಬ್ಬಳು ನಿಜವಾದ ನಿಶ್ಚಯದಿಂದ ಮಡುವಿಗೆ ಧುಮುಕಿದ್ದರೆ ಪ್ರಪಂಚದಲ್ಲಿ ತಾಯಿಯ ಕಣ್ಣೆದುರಿಗೆ ಮಕ್ಕಳು ಸಾಯುವುದೇ ಇರುತ್ತಿರಲಿಲ್ಲ. ಗೋಪಿ ಎಷ್ಟಾದರೂ ಮನುಷ್ಯಳು, ಶ್ರೀಕೃಷ್ಣ ದೇವರು, ಮನುಷ್ಯ ತಾಯಿಯ ಪ್ರೇಮ ಪರೀಕ್ಷೆ ಮಾಡೋಕ್ಕೆ ಅವನು ಹೀಗೆ ಮಾಡಿದ. ದೇವತಾಯಿ ಆಗಿದ್ದರೆ ಸತ್ತೇ ಬಿಡ್ತಿದ್ದಳೋ ಏನೋ, ಆದರೆ ದೇವತೆಗೆ ಸಾವೇ ಇಲ್ಲ, ಅವಳ ಮಗನಿಗೂ ಸಾವಿಲ್ಲ, ಆಗ ಈ ಕಥೆಯೇ ನಡೆಯುತ್ತಿರಲಿಲ್ಲ. ಶೆಡ್ಡಿಗೆ ಬಂದ ಮೇಲೂ ಅವಳ ಮನಸ್ಸು ಇದನ್ನೇ ಚಿಂತಿಸುತ್ತಿತ್ತು. ಇದೇನು ಬರೀ ಕಥೆಯೋ ಅಥವಾ ನಿಜವೋ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಕಥೆಯಾಗಿದ್ದರೂ ಇರಬಹುದು. ಪಾರ್ವತಿ ರಾಮಣ್ಣ ಸತ್ತದಕ್ಕೆ ತಾನೇಕೆ ಸಾಯಲಿಲ್ಲ?
ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಅದು ಹುಟ್ಟಿದ ತಕ್ಷಣ ಅವಳಿಗೆ ಆಶ್ಚರ್ಯವಾಯಿತು. ಜೊತೆಗೆ ತಾನು ಸಾಯಬೇಕೆಂಬ ಬಲವಾದ ನಿಶ್ಚಯ ಮನಸ್ಸಿನಲ್ಲಿ ಮೂಡಿತು. ಅಷ್ಟು ಹೊತ್ತಿಗೆ ರಾತ್ರಿ 8 ಗಂಟೆ. ಚೆನ್ನಿಗರಾಯರು ಹೊಗೆ ಸೊಪ್ಪು ಅಗಿಯುತ್ತಾ ಶೆಡ್ಡಿನ ಎದುರಿನ ಕಲ್ಲು ಚಪ್ಪಡಿಯ ಮೇಲೆ ಕುಳಿತಿದ್ದರು. ನಂಜಮ್ಮ ಒಳಗೆ ಹಾಸಿಗೆ ಹಾಕಿ ಮಲಗಿಬಿಟ್ಟಳು. ನಿದ್ರೆ ಮಾತ್ರ ಬರಲಿಲ್ಲ. ತಾನು ಈ ದಿನ ಸಾಯಬೇಕು, ಪಾರ್ವತಿರಾಮಣ್ಣರನ್ನು ಹಿಂಬಾಲಿಸಬೇಕು ಎಂಬ ನಿಶ್ಚಯ ಅವಳನ್ನು ಬಲವಾಗಿ ಹಿಡಿಯಿತು. ತಾನು ದೃಢ ಮನಸ್ಸಿನಿಂದ ಸತ್ತರೆ ದೇವರು ತನ್ನನ್ನು ಬದುಕಿಸಿ ತನ್ನ ಇಬ್ಬರು ಮಕ್ಕಳನ್ನು ವಾಪಸ್ಸು ಕರೆಸಿಕೊಡುತ್ತಾನೆಯೋ ಎಂಬ ಒಂದೇ ಆಶಾಪೂರಿತ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಅವಳು ನೋಡಿದ ಯಕ್ಷಗಾನ ನಾಟಕಗಳಲ್ಲಿ, ಕಲಿತಿದ್ದ ಹಾಡುಗಳಲ್ಲಿ, ಓದಿದ್ದ ಪುರಾಣಗಳಲ್ಲೆಲ್ಲ ಆಗುತ್ತಿದ್ದುದೇ ಹೀಗೆ. ತನಗೂ ಯಾಕೆ ಹಾಗೆ ಆಗಬಾರದು? ಆದರೆ ಇಬ್ಬರು ಮಕ್ಕಳು ಒಂದೇ ದಿನ ಸತ್ತ ದಿನದಿಂದ ಅವಳಿಗೆ ದೇವರು ಪುರಾಣಗಳಲ್ಲಿ ನಂಬಿಕೆ ಹಾಳಾಗಿತ್ತು. ಗೋಪಿ ಕೃಷ್ಣನಿಗಾಗಿ ಸಾಯಲು ಹಿಂಜರಿದಳೋ ಬಿಟ್ಟಳೋ, ನನಗೆ ಅದು ಬೇಡ. ಈಗ ನನ್ನ ಮಕ್ಕಳು ಸತ್ತಿವೆ. ಈ 6 ದಿನ ಅವಿಲ್ಲದೆ ನಾನು ನರಕ ಅನುಭವಿಸಿದ್ದೀನಿ. ಈ ನರಕ ಬೇಡ, ನಾನು ಸಾಯಬೇಕು. ಅಷ್ಟರಲ್ಲಿ ಅವಳ ಗಂಡ ಒಳಗೆ ಬಂದು ಮಲಗಿದ್ದರು. ಅವರ ಗೊರಕೆಯು ಸ್ಪಷ್ಟವಾಗಿ ಕೇಳುತ್ತಿತ್ತು. ನಂಜಮ್ಮ ಮೇಲೆ ಇದ್ದಳು. ಆಗಲೇ 10-11 ಗಂಟೆ ಆಗಿರಬಹುದು. ಅವಳು ಶೆಡ್ಡಿನ ಬಾಗಿಲು ಹಾಕಿಕೊಂಡು ಹೊರಗೆ ಬಂದಳು. ಎಲ್ಲಿಗೆ ಹೋಗುವುದು, ಹೇಗೆ ಸಾಯುವುದು ಎಂದು ವ್ಯಕ್ತವಾಗಿ ಯೋಚಿಸದೆಯೇ ಮನಸ್ಸು ಅವಳನ್ನು ಏರಿ ಇಳಿಸಿ ಅವಳ ಇಬ್ಬರು ಮಕ್ಕಳನ್ನು ಭಸ್ಮ ಮಾಡಿದ ಸ್ಮಶಾನದ ಕಡೆಗೆ ಕರೆದೊಯ್ದಿತ್ತು. ಹೆಣ ಸುಡುವಾಗ ಅವಳು ಹೋಗಿರಲಿಲ್ಲ. ಹೆಂಗಸರು ಸ್ಮಶಾನಕ್ಕೆ ಹೋಗಬಾರದಂತೆ. ಈಗ ನೇರವಾಗಿ ಅಲ್ಲಿಗೆ ಹೋದಳು. ಯಾವ ಭಯವೂ ಇಲ್ಲ, ಅಳುಕು ಅಂಜಿಕೆಗಳಿಲ್ಲ. ಗಾಳಿ, ದೆವ್ವ, ಪಿಶಾಚಿಗಳ ಯೋಚನೆ ಮನಸ್ಸಿನಲ್ಲಿ ಸುಳಿಯಲಿಲ್ಲ. ಕತ್ತಲೆಯಲ್ಲಿಯೂ 2 ಹೆಣಗಳನ್ನು ಸುಟ್ಟ ಜಾಗ ಕಾಣುತ್ತಿತ್ತು. ಅವಳ ಇಬ್ಬರು ಮಕ್ಕಳಲ್ಲದೆ ಸದ್ಯದಲ್ಲಿ ಮತ್ತೆ ಯಾವ ಬ್ರಾಹ್ಮಣ ಹೆಣವೂ ಬಿದ್ದಿರಲಿಲ್ಲ. ಆದುದರಿಂದ ಈಗ ಕಾಣುತ್ತಿದ್ದ 2 ಜಾಗಗಳು ಅವಳ ಮಕ್ಕಳವೇ. ಅವುಗಳಲ್ಲಿ ಪಾರ್ವತಿಯದು ಯಾವುದು, ರಾಮಣ್ಣನದು ಯಾವುದು ಎಂಬುದು ಮಾತ್ರ ತಿಳಿಯಲಿಲ್ಲ. ಅದು ತಿಳಿದಾದರೂ ಏನಾಗಬೇಕು ಎಂಬ ಯೋಚನೆ ಬಂತು. 3ನೇ ದಿನ 2 ಕಡೆಗಳಲ್ಲಿಯೂ ಬೂದಿ ಎತ್ತಿದ ಸಂಸ್ಕಾರ ಮುಗಿದಿತ್ತು. ಆದರೂ ಅವಳು ಬಾಗಿ 2ರಲ್ಲಿಯೂ ಒಂದೊಂದು ಹಿಡಿ ಬೂದಿಯನ್ನು ತೆಗೆದು ತನ್ನ ಸೆರಗಿಗೆ ಕಟ್ಟಿಕೊಂಡಳು. ಸ್ಮಶಾನದ ಹತ್ತಿರದಲ್ಲಿ ಒಂದು ಕೊಳವಿದೆ. ಹೆಣ ಸುಟ್ಟ ಮೇಲೆ ಶವವಾಹಕರು, ಸಂಸ್ಕಾರಕರ್ತೃಗಳು ಸ್ನಾನ ಮಾಡಿ ಬರುವುದು ಅದರಲ್ಲಿಯೇ. ಉಳಿದಂತೆ ಅದನ್ನು ಯಾರೂ ಉಪಯೋಗಿಸುವುದಿಲ್ಲ. ಹೀಗಾಗಿ ನೀರು ಸ್ವಲ್ಪ ಮಟ್ಟಿಗೆ ಮಲೆತಿರುತ್ತದೆ. ತಾನು ಕೊಳಕ್ಕೆ ಬೀಳಬೇಕು. ಮೆಟ್ಟಲಿನ ಎದುರು ಭಾಗದ ನಾಲಿಗೆ ಕಲ್ಲಿನ ಮೇಲೆ ನಿಂತು ಧುಮುಕಬೇಕು. ಹಾಗೆಯೇ ಕಣ್ಣು ಮುಚ್ಚಿದಳು. ಕಪ್ಪು ಮಬ್ಬಾಗಿದ್ದ ಕತ್ತಲೆಯು ಗಾಢ ಕತ್ತಲೆಯಾಯಿತು. ನರ ನರಗಳು ಉಬ್ಬಿದಂತಾಗಿ 2 ಕ್ಷಣ ಸ್ವಾಧೀನ ತಪ್ಪಿದುವು. ಕೈ ಕಾಲು ಮೈಗಳೆಲ್ಲ ಹಿಡಿತ ತಪ್ಪಿ ನಡುಗಿದುವು. ಬಾವಿಯ ನೀರು ಕಲಕಿ ಮೂಲೆ ಮೂಲೆಗೂ ಬಡಿಯಿತು. ಆದರೆ ಕ್ರಮೇಣ ನರಗಳು ಶಾಂತವಾದುವು. ಶರೀರದ ನಡುಕ ನಿಂತಿತು. ಯಾವ ಯೋಚನೆ ಭಾವನೆಗಳು ಇಲ್ಲದೆ ಸಕಲ ವ್ಯಾಪಾರವೂ ಸತ್ತಂತೆ ಆಗಿ ಮನಸ್ಸು ಶೂನ್ಯವಾಯಿತು. ಸಾವು ಎಂದರೆ ಇದೆಯೇ, ಇಷ್ಟೆಯೇ? ಅಲ್ಲಿ ಯಾರೂ ಇಲ್ಲ. ಪಾರ್ವತಿ, ರಾಮಣ್ಣ, ಕೊನೆಗೆ ತಾನು, ಏನೂ ಇಲ್ಲ. 1/2 ಹೆಜ್ಜೆ ಮುಂದೆ ಇಟ್ಟು ನೀರಿಗೆ ಧುಮುಕುವುದೊಂದೇ ಉಳಿದಿದೆ. ಅದು ಸ್ವಲ್ಪವೂ ಕಷ್ಟವಿಲ್ಲದೆ, ಪ್ರಯತ್ನವೇ ಬೇಡದೆ, ನಿರಾಯಾಸವಾಗಿ ನಡೆದು ಹೋಗುವ ಹೆಜ್ಜೆ. ಆ ಹೆಜ್ಜೆಯನ್ನಿಡುವ ಮೊದಲು ಒಂದು ಸಲ ಈ ಊರಿನಲ್ಲಿ ಉಳಿದವರ ನೆನಪು ಬಂತು. ಇನ್ನು ಉಳಿದಿರುವವರು ಇಬ್ಬರು, ಗಂಡ. ಅವರ ಪಾಡು ಅವರಿಗೆ. ವಿಶ್ವ. ವಿಶ್ವನ ನೆನಪು ಬಂದ ತಕ್ಷಣ ಮನಸ್ಸು ವಿಚಲಿತವಾಯಿತು. ಅವನು ಪ್ಲೇಗುಮಾರಿಯಿಂದ ಸಾಯಲಿಲ್ಲ, ಉಳಿದುಕೊಂಡಿದ್ದಾನೆ. ಅವನನ್ನು ಸಾಕುವವರಾರು? ಅಯ್ಯನವರೇ ಅವನಿಗೆ ದಿಕ್ಕು ಎಂದು ಮನಸ್ಸು ನುಡಿಯಿತು. ಮಕ್ಕಳು ಸತ್ತ ದುಃಖಕ್ಕೆ ನಂಜಮ್ಮ ಪ್ರಾಣ ಕಳಕೊಂಡಿದ್ದಾಳೆ ಅಂತ ತಿಳಿದ ಅಯ್ಯನವರು ಎಂದಿಗೂ ಅವನ ಕೈ ಬಿಡಲ್ಲ ಎಂಬ ಭರವಸೆ ಹುಟ್ಟಿತು. ಆದರೆ ತಾನಿಲ್ಲದೆ ಅವನು ತಬ್ಬಲಿಯಾಗುತ್ತಾನೆ. ಅಯ್ಯನವರು ಏನು ಮಾಡಿದರೂ ಅವನಿಗೆ ತಾಯಿ ಇದ್ದ ಹಾಗೆ ಎಲ್ಲಿ ಆಗುತ್ತೆ? ಪಾರ್ವತಿ ರಾಮಣ್ಣರಿಗೆ ರೋಗ ತಗುಲಿದಾಗ ತನಗೂ ಯಾಕೆ ತಗುಲಲಿಲ್ಲ? ವಿಶ್ವನನ್ನು ಸಾಕೋಕ್ಕೆ ಅಂತಲೇ ನನ್ನನ್ನು ದೇವರು ಬದುಕಿಸಿದನೇನೋ? ನನ್ನಿಂದ ಸಾಕಿಸಿಕೋಬೇಕು ಅಂತಲೇ ಅವನನ್ನು ಉಳಿಸಿದನೇನೋ? ವಿಶ್ವನ ಮುಖ ನೆನಪಿಗೆ ಬಂತು. ಪಾರ್ವತಿಯ ಅಗಲವಾದ ತುಂಬು ಮುಖ, ರಾಮಣ್ಣನ ಬುದ್ಧಿಶಕ್ತಿ, ಎರಡೂ ಅವನದು. ಅವರಿಬ್ಬರ ಪರವಾಗಿ ಅವನು ಉಳ್ಕೊಂಡಿದ್ದಾನೆ. ತಾನು ಪ್ರಾಣ ಕಳಕೊಂಡರೆ ಏನು ದಾರಿ? ಈ ಯೋಚನೆಯೊಡನೆ ಅವಳು ನಾಲಿಗೆ ಕಲ್ಲಿನ ಮೇಲೆಯೇ ಕುಕ್ಕುರುಗಾಲಿನಲ್ಲಿ ಕುಳಿತಳು. ತಾನು ಮದುವೆಯಾಗಿ ಈ ಊರಿಗೆ ಬಂದದ್ದು, ಈ ಮಕ್ಕಳು ಹುಟ್ಟಿದ್ದು, ಎಲ್ಲವೂ ನೆನಪಿಗೆ ಬಂದುವು. ಮದುವೆ ಮಧ್ಯೆ ಆದ ಕಷ್ಟ ಸುಖಗಳು, ಮಳೆ ಬೆಳೆ ಇಲ್ಲದೆ ಊರಿಗೆ ಬಂದ ಬರ. ಪಾರ್ವತಿ ರಾಮಣ್ಣ ಎಷ್ಟು ಸಮಾಧಾನದಿಂದ ಹಸುವು ಸಹಿಸಿಕೊಳ್ಳುತ್ತಿದ್ದರು. ಅಷ್ಟು ಒಳ್ಳೆಯವರು ಅಂತಲೇ ದೇವರು ಕರ್ಕೊಂಡ. ವಿಶ್ವ ಹಸುವು ತಡೆಯಲಾರದೆ ತನ್ನನ್ನು ಹಿಡಿದು ಹೊಡೆಯುತ್ತಿದ್ದ. ಅವನ ಸ್ವಭಾವವೇ ಹಾಗೆ, ಧೈರ್ಯ, ಸಿಟ್ಟು, ದುಡುಕು, ಊಟದಲ್ಲಿ ಮುಂದು. ಆದರೆ ಅಪ್ಪನ ಹಾಗೆ ತನ್ನ ಒಡಲು ಮಾತ್ರ ತುಂಬಿಕೊಳ್ಳುವ ನೀಚ ಬುದ್ಧಿ ಇಲ್ಲ. ತಿಪ್ಪೆಯ ಮೇಲೆ ಸುತ್ತಿ ಗಣಿಕೆ ಹೆಣ್ಣು ಬಿಡಿಸಿಕೊಂಡು ಬಂದರೂ ಅಮ್ಮನಿಗೆ, ಅಣ್ಣ, ಅಕ್ಕಯ್ಯರಿಗೆ ಕೊಡದೆ ಯಾವತ್ತೂ ತಿಂದವನಲ್ಲ. ಅವನನ್ನು ಹೀಗೆ ಬಿಟ್ಟು ತಬ್ಬಲಿಯಾಗಿ ಮಾಡಿ ನಾನು ಸತ್ತು ಬರುವ ಭಾಗ್ಯವೇನು? ಈಗ ಸತ್ತು ಆ ಲೋಕಕ್ಕೆ ಹೋದರೂ ಅಲ್ಲಿ ಪಾರ್ವತಿ, ರಾಮಣ್ಣ ಇಬ್ಬರು, ಅಮ್ಮ, ನೀನು ವಿಶ್ವನನ್ನು ಹೀಗೆ ಬಿಟ್ಟು ಬಂದೆಯಲ್ಲ, ಅವನ ಗತಿ ಏನು? ನಿನಗೆ ಅಷ್ಟು ಬುದ್ಧಿ ಇರಲಿಲ್ಲವೇ ಅಂದರೆ ಏನು ಹೇಳುವುದು? ತನಗೇ ತಿಳಿಯದಂತೆ ಎದ್ದು ಅವಳು ನಾಲಿಗೆ ಕಲ್ಲಿನಿಂದ ಹಿಂದೆ ನಡೆದಳು. ಕಲ್ಲು ಮುಳ್ಳುಗಳನ್ನು ನೋಡಿಕೊಂಡು ಬಂದ ದಾರಿಯಲ್ಲಿಯೇ ನಡೆದು ಸ್ಮಶಾನಕ್ಕೆ ಬಂದಳು. ಪಾರ್ವತಿ ರಾಮಣ್ಣರನ್ನು ಸುಟ್ಟ ಜಾಗಗಳ ನಡುವೆ ಸ್ವಲ್ಪ ಹೊತ್ತು ನಿಂತಿದ್ದಳು. ಅಲ್ಲಿಂದ ಹೊರಟು ತೋಟದ ಮಾರ್ಗವಾಗಿ ನಡೆದು ಕೆರೆಯ ಏರಿ ಹತ್ತಿದಳು. ಆದರೆ ಶೆಡ್ಡಿಗೆ ಹೋಗಲು ಬಲಕ್ಕೆ ತಿರುಗದೆ ಹೆಜ್ಜೆಗಳು ದೇವಸ್ಥಾನದ ಕಡೆಗೆ ಎಡಕ್ಕೆ ತಿರುಗಿದುವು. ಏರಿಯ ಮೇಲಿನ ದಾರಿ ಕತ್ತಲೆಯಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಎತ್ತಿನ ಗಾಡಿಗಳು ಹೋಗಿ ಬರುವಷ್ಟು ಅಗಲವಾದ ಏರಿಯದು. ದೇವಸ್ಥಾನದ ಹತ್ತಿರ ಬರುವ ಹೊತ್ತಿಗೆ ಅಯ್ಯನವರು ಒಳಗೆ ಕೂತು ಹಾಡುತ್ತಿರುವುದು ಕೇಳಿಸುತ್ತಿತ್ತು. ಅವಳು ಒಳಗೆ ಹೋದಾಗ ಹರಳೆಣ್ಣೆಯ ಹಣತೆ ದೇವಸ್ಥಾನದ ನಡು ಅಂಕಣದಲ್ಲಿ ಉರಿಯುತ್ತಿತ್ತು. ವಿಶ್ವ ಹಾಸಿಗೆಯ ಮೇಲೆ ಮಲಗಿ ನಿದ್ದೆ ಮಾಡುತ್ತಿತ್ತು. ಅದಕ್ಕೆ ಕಂಬಳಿ ಹೊದಿಸಿ
ಅದೇ ಹಾಸಿಗೆಯ ಒಂದು ಪಕ್ಕದ ಮೇಲೆ ಕುಳಿತು ಅಯ್ಯನವರು ಬಲಗೈಲಿ ಏಕತಾರಿ ಮೀಟಿಕೊಂಡು ಹಾಡುತ್ತಿದ್ದರು. ಹಳ್ಳ ಕೊಳ್ಳದ ಬಳಿ ತನುವು ತಂಪಿದ ಬಳಿ ಗುಳ್ಳದ ಹಣ್ಣು ಫಲಮಾದುದು. ಗುಳ್ಳದ ಹಣ್ಣು ನೆಲಕುದುರಿ ಬೀಳುವಾಗ ಅದರ ಬಳ್ಳಿಗೆ ಹೇಳಿ ಹೋಯಿತೆ ಒಂದು ಮಾತ. ಬಾಗಿಲಲ್ಲಿ ಬಂದು ನಿಂತ ಆಕೃತಿಯನ್ನು ಗಮನಿಸಿದ ಅಯ್ಯನವರು ಈ ಕಡೆಗೆ ತಿರುಗಿ ನೋಡಿದರು. ಅವಳ ಗುರುತು ಸಿಕ್ಕಿ ಹೇಳಿದರು, ಸಂಜೆ ತಾನೇ ಬಂದಿದ್ದೆ, ಈಗ ಮತ್ತೆ ಬಂದೆಯಲ್ಲವಾ? ಯಾಕೆ ಬಂದೆ? ಏನು ಯೋಚನೆ ಬೇಡ, ವಿಶ್ವಣ್ಣ ಕಲ್ಲುಗುಂಡಿನ ಹಂಗೆ ಅವನೇ. ಇನ್ಮೇಲೆ ಅವನನ್ನು ವಿಶ್ವಣ್ಣ ಅನ್ಬೇಡ, ಗುಂಡಣ್ಣ ಅನ್ನು. ಗುಂಡಿನ ಹಂಗೆ ಬೆಳೀತಾನೆ. ಅಯ್ಯನವರ ಬಾಯಿ ಹರಕೆ ದೊಡ್ಡದು. ಅವರ ಮಾತೇ ಸರಿ, ಇನ್ಮೇಲೆ ಅವನನ್ನು ಗುಂಡಣ್ಣ ಅಂತಲೇ ಕೂಗಬೇಕು ಎಂದು ಮನಸ್ಸಿನಲ್ಲಿ ಮಾಡಿಕೊಂಡ ಅವಳು, ಏನೂ ಇಲ್ಲ, ಹೋಗ್ತೀನಿ ಎಂದಳು. ಈಗ ಯಾಕೆ ಬಂದೆ? ಸುಮ್ಮನೆ ಬಂದೆ, ಬೇಕಾದರೆ ಇಲ್ಲೇ ಇರು. ಆದರೆ ನೋಡವ್ವ, ಜನದ ಬಾಯಿ ಒಂದೇ ಥರ ಇರಾಕಿಲ್ಲ, ನೀನು ಮನೆಗೆ ಹೋಗು. ಹೋಗ್ತೀನಿ ಎಂದು ಹೊರಟಳು. ವಸಿ ದೂರ ಬಂದು ಕಳಿಸ್ತೀನಿ ತಾಳವ್ವ. ಬ್ಯಾಡಿ ಬ್ಯಾಡಿ, ಮಗು ಒಂದೇ ಮಲಗಿದೆ ಎಂದು ಹೇಳಿ ಬೇಗ ಬೇಗ ನಡೆದು ಅವಳು ಏರಿಯ ಮೇಲಕ್ಕೆ ಬಂದಳು. ಶೆಡ್ಡಿನ ಹತ್ತಿರಕ್ಕೆ ಬರುವ ಮೊದಲು ಸೆರಗಿಗೆ ಕಟ್ಟಿಕೊಂಡಿದ್ದ ಬೂದಿಯ ನೆನಪಾಯಿತು. ಏರಿಯ ಎಡಗಡೆ ಇಳಿದು ಸೆರಗಿನ ಗಂಟು ಬಿಚ್ಚಿ ಕೆರೆಯ ನೀರಿಗೆ ಅದನ್ನು ಕದಡಿ, ಗಂಗಮ್ಮ ತಾಯಿ, ಇದು ನಿನ್ನ ಹೊಟ್ಟೆಯ ಒಳಕ್ಕೆ ಸೇರಿಕೊಳ್ಳಲಿ ಎಂದು ಹೇಳಿ ಮತ್ತೆ ಏರಿ ಹತ್ತಿ ನಡೆದು ಶೆಡ್ಡಿಗೆ ಬಂದು ಮಲಗಿದಳು.